press the bell icon on the YouTube app and never miss another update. Hello students, today we discuss Mega Test 28. The question number 94, which of the following organisms shows both photosynthetic and heterotrophic nutritions? See, majority of organisms, they perform either any one type of nutritions. They may be of autotrophs or they may be of heterotrophs, okay? But the organisms like Euglena, when it is exposed to sunlight, then it perform the photosynthetic process, means it undergo photosynthesis to perform its own food. Then when it is present in dark sunlight, then it undergo the process of heterotrophic type of mode of nutrition. So that is answer is 3, Euglena. Question number 95, which of the items given in column 1 and with those given in column 2, choose the answer with the correct combination of alphabets. So, ಇಲ್ಲಿ different sports ಗಳನ್ನು ಕೊಟ್ಟಿದ್ದಾರೆ, belongs to fungus. So, ಆ sports ಗಳು ಯಾವ ಯಾವ fungus ನ ಗೆ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕಾಗಿದೆ. ಜೂ ಸ್ಪೋರ್ಟ್ಸ್ ಆರ್ ಮೊಟೈಲ್ ಸ್ಪೋರ್ಟ್ಸ್, ಬಿಲಾಂಗ್ಸ್ ಟು ಪೈಕೋಮೈಸಿಡ್ಸ್. ದೆನ್ ಬೆಸಿಡಿಯೋ ಸ್ಪೋರ್ಟ್ಸ್ ಆರ್ ಬಾರ್ನ್ ಫ್ರಮ್ ಬೆಸಿಡಿಯಮ್, ಬಿಲಾಂಗ್ಸ್ ಟು ಬೆಸಿಡಿಯೋ ಮೈಸಿಡ್ಸ್. ಆಸ್ಕೋ ಸ್ಪೋರ್ಟ್ಸ್ ಆರ್ ಫಾರ್ಮ್ಡ್ ಇನ್ ಎ ಸ್ಯಾಕ್ ಕಾಲ್ಡ್ ಆಸ್ಕೈ ಅಂಡ್ ಇಟ್ ಈಸ್ ಆಫ್ ಸ್ಯಾಕ್ ಫಂಗೈ ಆರ್ ಬಿಲಾಂಗ್ಸ್ ಟು ಕ್ಲಾಸ್ ಆಸ್ಕೋ ಮೈಸಿಟೀಸ್. ಕೊನೆಡಿಯೋ ಸ್ಪೋರ್ಟ್ಸ್ ಬಿಲಾಂಗ್ ಟು ಡಿಟಿರೋ ಮೈಸಿಡ್ಸ್. ನೋಡಿ, ಇಲ್ಲಿ ಕಾಲಮ್ ಟೂನಲ್ಲಿ ಸ್ಯಾಕ್ ಫಂಗೈ ಅಂತ ಕೇಳಿದ್ದಾರೆ. ಸ್ಯಾಕ್ ಫಂಗೈ ಅಂದರೂ ಒಂದೇ, ಆಸ್ಕೋ ಮೈಸಿಟೀಸ್ ಅಂತಂದರೂ ಒಂದೇ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ನಾವು ಕರೆಕ್ಟಾಗಿ ಬೇರೆದೆಲ್ಲ ಪೇರ್ ಮಾಡ್ಕೋಬೇಕು. ಸೊ ಆನ್ಸರ್ ಅದು ಬರುತ್ತೆ 3 ಬರುತ್ತೆ, ರೈಟ್? ಸೊ ಆಪ್ಷನ್ ಈಸ್ 3. ನೆಕ್ಸ್ಟ್ ಕ್ವಶನ್ ನಂಬರ್ 96 ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂಡ್ ಫೈಂಡ್ ದ ಕರೆಕ್ಟ್ ಆಪ್ಷನ್ಸ್. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ನಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಬ್ರಯೋಫೈಟ್ ಶೋಸ್ ದ ಫಾರ್ಮೇಷನ್ ಆಫ್ ಆನ್ ಎಂಬ್ರಿಯೋ. ಬ್ರಯೋಫೈಟ್ಸಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಪ್ಲಾಂಟ್ಸಲ್ಲಿ, ಪ್ಲಾಂಟ್ ಕಿಂಗ್ಡಮ್ಸ್ಗಳಲ್ಲಿ ಎಂಬ್ರಿಯೋ ಫಾರ್ಮೇಷನ್ ಆಗೋದು ಯಾವುದ್ರಲ್ಲಿ ಅಂತ ಅಂದರೆ ಬ್ರಯೋಫೈಟ್ಸ್. ದೆನ್ ಸ್ಟೇಟ್ಮೆಂಟ್ ಸೆಕೆಂಡ್, ದ ಎಂಬ್ರಿಯೋ ಡೆವಲಪ್ಸ್ ಇನ್ ದ ಗ್ಯಾಮೆಟೋಫೈಟ್ ಇನ್ ಬ್ರಯೋಫೈಟ್, ಇನ್ ಟು ದ ಗ್ಯಾಮೆಟೋಫೈಟ್ ಇನ್ ಬ್ರಯೋಫೈಟ್ಸ್ ಅಂತ ಹೇಳಿದ್ದಾರೆ. ಸೊ ಈಗ ಬ್ರಯೋಫೈಟ್ಸ್ ಪ್ಲಾಂಟ್ ಪಡಿ, ಡಾಮಿನೆಂಟ್ ಪ್ಲಾಂಟ್ ಪಡಿ ಏನಾಗಿರುತ್ತೆ, ಗ್ಯಾಮೆಟೋಫೈಟಿಕ್ ಇನ್ ನೇಚರ್ ಆಗಿರುತ್ತೆ. ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಪಡಿ ಆರ್ ಆಲ್ವೇಸ್ ಇನ್ ಆಪ್ಲಾಡ್. ದೇ ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್, ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಅಂಡ್ ದೋಸ್ ಗ್ಯಾಮೆಟ್ ಅಂಡರ್ಗೋಸ್ ಫರ್ಟಿಲೈಜೇಷನ್ ಟು ಫಾರ್ಮ್ ಝೈಗೋಟ್. ಝೈಗೋಟ್ ಈಸ್ ಡಿಪ್ಲಾಯ್ಡ್. ದೆನ್ ಇಟ್ ಝೈಗೋಟ್ ಅಂಡರ್ಗೋಸ್ ಮೈಟಾಟಿಕ್ ಡಿವಿಷನ್ ಟು ಫಾರ್ಮ್ ಎಂಬ್ರಿಯೋ. ಎಂಬ್ರಿಯೋ ಈಸ್ ಆಲ್ಸೋ ಡಿಪ್ಲಾಯ್ಡ್. ದಟ್ ಡಿಪ್ಲಾಯ್ಡ್ ಎಂಬ್ರಿಯೋ ಡೆವಲಪ್ ಇನ್ ಟು ಸ್ಪೋರೋಫೈಟ್. ಸ್ಪೋರೋಫೈಟಿಕ್ ಪ್ಲಾಂಟ್ ಪಡಿ ಇಸ್ deployed and it undergoes the process of meiosis to produce spores, and those spores are haploid in nature. Those haploid spores develops into gametophytic plant body. So the embryo develops into gametophyte anta kodidare. The embryo develops into what? Sporophyte aagbekaito. So statement 1 is correct, statement 2 is incorrect. So the correct option is 3. Next question number 98, in coconut the edible part is ಅಂತ ಇದೆ. ಕೋಕೋನಟ್ ಫ್ರೂಟ್ನ ನಾವು ಡ್ರೂಪ್ ಅಂತ ಕರಿತೀವಿ. ಡ್ರೂಪ್ ಆದಮೇಲೆ ಔಟರ್ ಎಪಿಕಾರ್ಪ್, ಮಿಡಲ್ ಮೀಸೋಕಾರ್ಪ್, ಇನ್ನರ್ ಎಂಡೋಕಾರ್ಪ್ ಇರುತ್ತೆ. ಎಂಡೋಕಾರ್ಪ್ ಇಸ್ ಆಡ್ ಅಂಡ್ ಸ್ಟೋನಿ ಅಂತ ಹೇಳಿದ್ದೀವಿ. ದೆನ್ ಡ್ರೂಪಲ್ಲಿ ನಮಗೆ ಎಡಿಬಲ್ ಪಾರ್ಟ್ ಎಪಿಕಾರ್ಪ್, ಅದರಲ್ಲೂ ಮೀಸೋಕಾರ್ಪ್. ಮೀಸೋಕಾರ್ಪ್ ಇಸ್ ಫ್ಲೆಶಿ ಆ್ಯಂಡ್ ಜ್ಯೂಸಿ ಆಗಿರುತ್ತೆ ಮ್ಯಾಂಗೋನ ಕಂಪೇರ್ ಮಾಡಿದರೆ. ಬಟ್ ಇಯರ್ ಸ್ಲಿರೆನ್ಕೇಮ ಫೈಬರ್ಸ್ ಆರ್ ಪ್ರೆಸೆಂಟ್ ಇನ್ ಮೀಸೋಕಾರ್ಪ್ ಆಫ್ ಕೋಕೋನಟ್. ಕೋಕೋನಟ್ಟಲ್ಲಿ ಎಡಿಬಲ್ ಪಾರ್ಟ್ ಯಾವುದು ಅಂತಂದರೆ ಎಂಡೋಸ್ಪಾರ್. See, what is this endosperm? Endosperm is the nutritive tissue which nourishes the developing embryo ಅಂತ ಹೇಳಿದ್ದೀವಿ, ಹೌದಾ? ಸೊ ಈ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್ ಬೇಸಿಸ್ ಮೇಲೆ 3 ಟೈಪ್ಸ್ ಆಫ್ ಎಂಡೋಸ್ಪರ್ಮ್ ಇದೆ. ದೆನ್ ದ ಕೋಕೋನಟ್ಟಲ್ಲಿ ಬರುವಂಥದ್ದು ಎಂಥ ಎಂಡೋಸ್ಪರ್ಮ್? ಫ್ರೀ ನ್ಯೂಕ್ಲಿಯಾರ್ ಎಂಡೋಸ್ಪರ್ಮ್ ಅಂತ ಕರಿತೀವಿ. ಅಲ್ಲಿ ಏನಾಗಿರುತ್ತೆ, ಪೆನ್ ಸೆಲ್ ಇನ್ ಫಾರ್ಮೇಷನ್ ಆಗ್ತಲ್ಲ ಆಫ್ಟರ್ ಟ್ರಿಪಲ್ ಫ್ಯೂಷನ್. ಪೆನ್ ಸೆಲ್ ಒಳಗೆ ಇರುವಂಥ ಪೆನ್ ನ್ಯೂಕ್ಲಿಯಸ್, ಇಟ್ ಅಂಡರ್ಗೋಸ್ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಮೆನಿ ಟೈಮ್ಸ್ ಟು ಫಾರ್ಮ್ ಲಾರ್ಜ್ ನಂಬರ್ ಆಫ್ ನ್ಯೂಕ್ಲಿಯೈ. ಅಂಡ್ ದೋಸ್ ನ್ಯೂಕ್ಲಿಯೈ ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸೈಡ್ ದ ಪೆನ್ ಸೆಲ್. ಪೆನ್ ಸೆಲ್ ಒಳಗಡೆ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ದೆನ್ ಆಫ್ಟರ್ ಫಾರ್ಮೇಷನ್ ಆಫ್ ಮೆನಿ ನಂಬರ್ ಆಫ್ ನ್ಯೂಕ್ಲಿಯೈ, ಸೈಟೋಕೆನಸಿಸ್ ಅಕರ್ಸ್ ಫ್ರಮ್ ಔಟರ್ ಟು ಪೆರಿಫೆರಿ ಟು ಸೆಂಟರ್. ಬಟ್ ದ ಸೈಟೋಕೆನಸಿಸ್ ಇನ್ಕಂಪ್ಲೀಟ್ಸ್, ಲೀಡಿಂಗ್ ಟು ಫಾರ್ಮೇಷನ್ ಆಫ್ ಸೆಲ್ಲಾರ್ ಎಂಡೋಸ್ಪರ್ಮ್ ಅಂಡ್ ಫ್ರೀ ನ್ಯೂಕ್ಲಿಯಾರ್ ಎಂಡೋಸ್ಪರ್ಮ್.
So the coconut is for example for formation of free nuclear endosperm. Next type of endosperm, cellular endosperm. Cellular endosperm here what happens? The karyokinesis followed by cytokinesis. Karyokinesis agutte, pen nucleus alli adu jothege enagutte, cytokinesis agutte, and there is no free nucleus or nuclei, so it is called a cellular endosperm. Then another type of endosperm is allobial endosperm anta karithivi. Alli enagutte, pen cell divides into two daughter cells. Out of two daughter cells, one cell undergo free nuclear division and another cell undergo cellular endosperm. So these are the three types of endosperm formation: free nuclear endosperm, cellular endosperm and allobial endosperm. Allobial alli pen cell divide aagi two cells agutte, one cell free nuclear division madkonutte, innondu cellular endosperm type agutte, right? Okay, so next question nodana. Question number 100. In grass, the parts damaged by grazing animals regenerate due to activity of anta ide. So grass alli grazing animals, herbivorous animals kulu, so adu grass na kitkondu tindaga alli damage agutte, so damaged part matte regenerate aagutte, matte development aagutte. How it will develop? Yaa mukhantravagi development aagutte? See, the intercalary meristems are present above the node and below the node, which helps in elongation of the plant growth anta heltivi. But plants like grass and bamboo, then sugar cane, in plant like grass, bamboo and sugar cane, the whole internode is filled with intercalary meristem. Here intercalary meristem is not restricted only to the nodal region, it is restricted not only for nodal region, it is present on the internodal region also. Nodes and internodes, whole nodes and internodes is filled with intercalary meristems, so it helps in fast growth of plant body when compared to other plants. So that type of intercalary meristem present in the internode is present in grass, bamboo and in sugar cane. So those are the plants which grow very fast when compared to other type of plants. So option is 2. Question number 101. Secondary growth does not occurs in secondary growth ya plants kalli agodilla anta kottidare namage heltivi. Secondary growth does not occurs in monocot plants anta ಇಲ್ಲೇನೇ ಕ್ವಶನ್ಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಡೈರೆಕ್ಟ್ ಆಗಿ. ಬಟ್ ಕೆಲವೊಂದು ಸತಿ ಅದಕ್ಕೆ ಸ್ಪೆಸಿಫಿಕ್ ಆಗಿ ರೀಸನ್ಸ್ ಕೂಡ ಸ್ಟೇಟ್ಮೆಂಟ್ಸ್ ಆಗಿ ಕೊಡ್ತಾರೆ. ಏನಕ್ಕೆ ಮಾನೋಕಾಟ್ಸ್ ಪ್ಲಾಂಟ್ಸ್ ಅಲ್ಲಿ ಸೆಕೆಂಡರಿ ಗ್ರೋತ್ ಆಗೋದಿಲ್ಲ? ಮಾನೋಕಾಟ್ ಆಗಿರ್ಬೋದು, ಡೈಕಾಟ್ ಪ್ಲಾಂಟ್ಸ್ ಆಗಿರ್ಬೋದು, ಸ್ಟೆಮ್ ಅಲ್ಲಿ ಕಂಜಾಯಿಂಟ್ ಕೊಲಾಟ್ರಲ್ ವ್ಯಾಸ್ಕ್ಯುಲರ್ ಬಂಡಲ್ ಇರುತ್ತೆ. ಬಟ್ ಡೈಕಾಟ್ ಅಲ್ಲಿ ಓಪನ್ ಇರುತ್ತೆ. ಓಪನ್ ಮೀನ್ಸ್ ಕೇಂಬಿಯಂ ಇಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಜೈಲಮ್ ಅಂಡ್ ಫ್ಲೋಯಮ್. ಇನ್ ಮಾನೋಕಾಟ್ ಇಟ್ ಇಸ್ ಕ್ಲೋಸ್ಡ್, ಮೀನ್ಸ್ ಕೇಂಬಿಯಂ ಇಸ್ ಅಬ್ಸೆಂಟ್ ಇನ್ ಬಿಟ್ವೀನ್ ಜೈಲಮ್ ಅಂಡ್ ಫ್ಲೋಯಮ್. ಡ್ಯೂ ಟು ದ ಅಬ್ಸೆಂಟ್ ಆಫ್ ಕೇಂಬಿಯಂ ಅಲ್ಲಿ ಏನಾಗೋದಿಲ್ಲ, ಸೆಕೆಂಡರಿ ಗ್ರೋತ್ ಆಗೋದಿಲ್ಲ. ಸೊ ಹಾಗಾಗಿ ಅದು ಕ್ಲೋಸ್ಡ್ ಟೈಪ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ಇರುತ್ತೆ. ಕ್ಲೋಸ್ಡ್ ಮೀನ್ಸ್ ಅಬ್ಸೆಂಟ್ ಆಫ್ ಕೇಂಬಿಯಂ ಇನ್ ಬಿಟ್ವೀನ್ ಜೈಲಮ್ ಅಂಡ್ ಫ್ಲೋಯಮ್, ಅಂಡ್ ಇಟ್ ಈಸ್ ಕ್ಲೋಸ್ಡ್ ಫಾರ್ ಸೆಕೆಂಡರಿ ಗ್ರೋತ್ ಅಂತ ನೆನಪಲ್ಲಿಟ್ಕೋಬೇಕು. ಡೈಕಾಟ್ ಸ್ಟೆಮ್ ಅಲ್ಲಿ due to presence of cambium it is open for secondary growth. So option here is 3. Next question number 102. Which of the following is are semi autonomous organelles anta kottidare. Kelagade kottiruvanta cell organs alli semi autonomous. So first ge autonomous antandre no independent iruvantadu, independent iruvantadu autonomous anta karthivi. Adare illi half independent half non independent type iruvanta organelles kulu yavdu anta kelidare. See, mitochondria and chloroplast are semi autonomous cell organelles. Then idike autonomous condition en irutte? See, the mitochondria and chloroplast, they contains the DNA, genetic material. Aroodanu kuda DNA irutte, ribosomes irutte. Apart from the nuclear DNA, mitochondria and chloroplast also contains the DNA, and that DNA helps in producing the process of replication and producing new mitochondrial daughter, mitochondrial organelles and chloroplast organelles when cell needed. But some functions is controlled by nuclear DNA. All the functions not performed by mitochondria and chloroplast itself, some functions are controlled by nuclear DNA. So those mitochondria and chloroplast are semi autonomous organelles anta karithivi. Iga ili 103 ನೋಡಿ, ಲೀವಿಂಗ್ ಟಿಶ್ಯೂನ
ಲೀವಿಂಗ್ ಟಿಶ್ಯೂನ ತೊಗೊಂಬಿಟ್ಟು ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್ ಒಳಗಡೆ ಮಾಟಲ್ ಆ್ಯಂಡ್ ಪೆಝಲ್ನ ಯೂಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ತೀವಿ. ದೆನ್ ಆಫ್ಟರ್ ವಿ ಒಬ್ಟೈನ್ಡ್ ದ ಸ್ಲರಿ ಸಿಗುತ್ತೆ. ಆ್ಯಂಡ್ ದಟ್ ಸ್ಲರಿನ ಸ್ಟ್ರೈನಿಂಗ್ ದಿಸ್ ಥ್ರೂ ಎ ಚೀಸ್ ಕ್ಲಾತ್ ಪ್ರೊಡ್ಯೂಸಸ್, ಅಂದರೆ ಒಂದು ಕ್ಲಾತಲ್ಲಿ ಕಾಟನ್ ಕ್ಲಾತಲ್ಲಿ ಹಾಕಿ ಅದನ್ನು ಚೆನ್ನಾಗಿ ನಾವು ಪ್ರೆಸ್ ಮಾಡಿ ಹಿಂಡಿದಾಗ ಸೊ ಅಲ್ಲಿ ನಮಗೆ ಎರಡು ಟೈಪ್ ಆಫ್ ರ್ಯಾಷನ್ ಸಿಗುತ್ತೆ. ಒಂದೇನಂತ ಕರಿತೀವಿ ಆ್ಯಸಿಡ್ ಸಾಲ್ಯುಬಲ್ ಆ್ಯಂಡ್ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ರೈಟ್, ಆ್ಯಸಿಡ್ ಸಾಲ್ಯುಬಲ್ ಫ್ರ್ಯಾಕ್ಷನ್ಸಲ್ಲಿ ಏನಿರುತ್ತೆ, ಆ್ಯಸಿಡ್ ಸಾಲ್ಯುಬಲ್ ಫ್ರ್ಯಾಕ್ಷನ್ಸ್ ಕಂಟೈನ್ಸ್ ಮೈಕ್ರೋ ಮಾಲಿಕ್ಯೂಲ್ಸ್, ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ಗಳು ಇರ್ತವೆ. ಮೈಕ್ರೋ ಮಾಲಿಕ್ಯೂಲ್ಸ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಅಂದರೆ ಬೇಸ್ಡ್ ಆನ್ ದೇರ್ ಮಾಲಿಕ್ಯುಲಾರ್ ವೇಟ್. ಅಂದರೆ ಮೈಕ್ರೋ ಮಾಲಿಕ್ಯೂಲ್ಸ್ ಏನಾಗ್ತವೆ ಅಂತಂದರೆ ದೇ ಆ್ಯಡ್ ಲೋ ಮಾಲಿಕ್ಯುಲಾರ್ ವೈಟ್, ದಟ್ ಈಸ್ 18 to 800 ಮಾಲಿಕ್ಯುಲಾರ್ ವೈಟ್ ಇರುತ್ತೆ, 800 ಡಾಲ್ಟಾನ್ಸ್ ಇರುತ್ತೆ. ದೆನ್ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್ಸಲ್ಲಿ ಮೋರ್ ದ್ಯಾನ್ 800 ಆರ್ 1000 ಡಾಲ್ಟಾನ್ಸ್, 1000 ಡಾಲ್ಟಾನ್ಸ್ ಇಂತ 10,000 ಡಾಲ್ಟಾನ್ಸ್ ಒಳಗೆ ಅದ್ರ ಮಾಲಿಕ್ಯುಲಾರ್ ವೈಟ್ ಇರುತ್ತೆ. ಸೊ ಅವಾಗ ಅದನ್ನು ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್ಸಲ್ಲಿ ಇರುವಂಥದ್ದು ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಅವಾಗ ಅದನ್ನು ಏನಂತ ಕರಿತೀವಿ ನಾವು, ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ್ಯಸಿಡ್ ಸಾಲ್ಯುಬಲ್ ಫ್ರ್ಯಾಕ್ಷನ್ಸಲ್ಲಿ ಇರುವಂಥದ್ದು ಏನಂತ ಕರಿತೀವಿ, ಮೈಕ್ರೋ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಬಿಕಾಸ್ ದೇರ್ ಮಾಲಿಕ್ಯುಲಾರ್ ವೈಟ್ ಲೈಸ್ ಇನ್ ಬಿಟ್ವೀನ್ 18 to 800 ಡಾಲ್ಟಾನ್ಸ್. ಸೊ ಈಗ ಆ್ಯಸಿಡ್ ಸಾಲ್ಯುಬಲ್ ಅಂದರೆ ಮೈಕ್ರೋ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್, ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಆ್ಯಸಿಡ್ ಸಾಲ್ಯುಬಲ್ ಫ್ರ್ಯಾಕ್ಷನ್ಸಲ್ಲಿರುವಂಥದ್ದು ಯಾವುದ್ಯಾವುದು ಅಂತ ಇದೆ. ದಟ್ ಈಸ್ ಮಾನೋಸಕ್ರೈಟ್ಸ್, ಆಲಿಗೋಸಕ್ರೈಟ್ಸ್, ಅಮೈನೋ ಆ್ಯಸಿಡ್ಸ್. ಅದೇ ರೀತಿ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್ಸ್ ಒಳಗೆ ಇರುವಂಥ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಯಾವುದು? ಸೊ ದಟ್ ಈಸ್ ಪಾಲಿಸಕ್ರೈಟ್ಸ್, ದೆನ್ ನ್ಯೂಕ್ಲಿಕ್ ಆ್ಯಸಿಡ್, ದೆನ್ ಪ್ರೋಟೀನ್ ಆ್ಯಂಡ್ ಆಲ್ಸೋ ಲಿಪಿಡ್. ಲಿಪಿಡ್ ಪ್ರೆಸೆಂಟ್ ಇನ್ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್, ಬಟ್ ಲಿಪಿಡ್ ಈಸ್ ನಾಟ್ ಎ ಮ್ಯಾಕ್ರೋ ಮಾಲಿಕ್ಯೂಲ್, ಲಿಪಿಡ್ ಈಸ್ ಮೈಕ್ರೋ ಮಾಲಿಕ್ಯೂಲ್, ಬಟ್ ದಟ್ ಲಿಪಿಡ್ ಈಸ್ ನಾಟ್ ಸಾಲ್ಯುಬಲ್ ಇನ್ ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್. ಸೊ ಇಟ್ ಈಸ್ ಪ್ರೆಸೆಂಟ್ ಇನ್ ಆ್ಯಸಿಡ್ ಇನ್ಸಾಲ್ಯುಬಲ್ ಫ್ರ್ಯಾಕ್ಷನ್, ಬಟ್ ಇಟ್ ಈಸ್ ಮೈಕ್ರೋ ಮಾಲಿಕ್ಯೂಲ್ ಬಿಕಾಸ್ ಇಟ್ಸ್ ಮಾಲಿಕ್ಯುಲಾರ್ ವೈಟ್ ಲೈಸ್ ಇನ್ ಬಿಟ್ವೀನ್ 18 to 800 ಡಾಲ್ಟಾನ್ಸ್. ಸೊ ಆನ್ಸರ್ ಈಸ್ 2. ನೆಕ್ಸ್ಟ್ ಕ್ವಶನ್, ರೈಬೋಝೈಮ್ ಈಸ್ ಅಂತ ಇದೆ. 104 ಕ್ವಶನ್, ರೈಬೋಝೈಮ್ ಅನ್ನೋದು ಏನು? ರೈಬೋಝೈಮ್ ಈಸ್ ದ ಎನ್ಝೈಮ್, ಅದು ಒಂದು ಎನ್ಝೈಮ್. ಇಟ್ ಈಸ್ ನಥಿಂಗ್ ಬಟ್ ದ ರೈಬೋಝೋಮ್ಸ್, ಸಾರಿ ಅದು ಆರ್ ಎನ್ ಎ ಎನ್ಝೈಮ್ ಆಗಿರುತ್ತೆ. ದಟ್ ಈಸ್ 23S ಆರ್ ಎನ್ ಎಯಿಂದ ಮಾಡಲಾಗಿರುವಂಥ ಒಂದು ಎನ್ಝೈಮ್. ದಿಸ್ ಎನ್ಝೈಮ್ ಈಸ್ ಇನ್ವಾಲ್ಡ್ ಇನ್ ಮೇಕಿಂಗ್ ಪೆಪ್ಟೈಡ್ ಬಾಂಡ್ ಬಿಟ್ವೀನ್ 2 ಅಮೈನೋ ಆ್ಯಸಿಡ್ ಸೀಕ್ವೆನ್ಸ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಲೇಷನ್ ಇನ್ ಪ್ರೊಕ್ಯಾರಿಯೋಟ್ಸ್. ಯಾವುದರಲ್ಲಿ ಅದು? ಪ್ರೊಕ್ಯಾರಿಯೋಟ್ಸಲ್ಲಿ, ಯೂಕ್ಯಾರಿಯೋಟ್ಸಲ್ಲಿ ಅಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ? ಆರ್ ಎನ್ ಎ ವಿತ್ ಎನ್ಝೈಮ್ ಆ್ಯಕ್ಟಿವಿಟಿ ಅಂತ ಆಗುತ್ತೆ. ದಟ್ ಈಸ್ ಆರ್ ಎನ್ ಎ ಯಾವುದು? ಅದು 23S ಆರ್ ಎನ್ ಎ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, 106, ಕ್ಯೂಸೆಂಟ್ ಸ್ಟೇಜ್ ಆಫ್ ಸೆಲ್ ಸೈಕಲ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅಂತ ಇದೆ. ಸೊ ಸೆಲ್ ಸೈಕಲಲ್ಲಿ ಒಂದು ಕ್ಯೂಸೆಂಟ್ ಆರ್ ಕ್ಯೂ ನಾಟ್ ಸ್ಟೇಜ್ ಅಂತ ಕರಿತೀವಿ. ಇಟ್ ಲೈಸ್ ಇನ್ ಬಿಟ್ವೀನ್ ಮೆಟಾಫೇಸ್ ಅಂಡ್ ಇಂಟರ್ಫೇಸ್. ಮೆಟಾಫೇಸ್ ಆರ್ ಎಂ ಫೇಸ್ ಮತ್ತು ಮೈಟಾಟಿಕ್ ಫೇಸ್ ಮತ್ತು ಇಂಟರ್ಫೇಸ್ ನಡುವೆ ಬರುತ್ತೆ. ಸೊ ದೋಸ್ ಡಾಟರ್ ಸೆಲ್ಸ್ ಅರೈಸ್ಡ್ ಆರ್ ಡೆವಲಪ್ಡ್ ಫ್ರಮ್ ಆಫ್ಟರ್ ದ ಪ್ರೋಸೆಸ್ ಆಫ್ ಸೆಲ್ ಸೈಕಲ್. ಸೆಲ್ ಸೈಕಲ್ ಆದಮೇಲೆ ಅಂದರೆ ಇಂಟರ್ಫೇಸ್ ಆದಮೇಲೆ, ಮೈಟಾಟಿಕ್ ಫೇಸ್ ಆದಮೇಲೆ, ಸೈಟೋಕೆನಿಸಿಸ್ ಆದಮೇಲೆ ಏನು ಡಾಟರ್ ಸೆಲ್ಸ್ ಬರುತ್ತೆ. ಇಫ್ ದೋಸ್ ಡಾಟರ್ ಸೆಲ್ಸ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೆಲ್ ಸೈಕಲ್, ದೆನ್ ಇಟ್ ಕ್ಯಾನ್ ಎಸ್ಕೇಪ್ ಫ್ರಮ್ ಸೆಲ್ ಸೈಕಲ್ ಆ್ಯಂಡ್ ಎಂಟರ್ಸ್ ಇನ್ ಟು ಜಿ ನಾಟ್ ಸ್ಟೇಜ್. ದೆನ್ ವಾಟ್ ಆಪನ್ಸ್ ಇನ್ ಜಿ ನಾಟ್ ಸ್ಟೇಜ್ ಫಾರ್ ದಟ್ ಸೆಲ್? ಇನ್ ಜಿ ನಾಟ್ ಸೆಲ್, ಇನ್ ಜಿ ನಾಟ್ ಸ್ಟೇಜ್ ಆರ್ ಕ್ಯೂಸೆಂಟ್ ಸ್ಟೇಜ್, ದ ಸೆಲ್ ಅಂಡರ್ಗೋಸ್ ಆರ್ ಸೆಲ್ ಎಸ್ಕೇಪ್ ಫ್ರಮ್, ಸೆಲ್ ಏನಾಗುತ್ತೆ ಎಸ್ಕೇಪ್ ಫ್ರಮ್ ಸೆಲ್ ಸೈಕಲ್, ಬಟ್ ಇಟ್ ಈಸ್ ಮೆಟಾಬಾಲಿಕಲಿ ಆ್ಯಕ್ಟಿವ್. ಸೊ ಹಾಗಾದರೆ ಏನಾಗುತ್ತೆ? ಡಿವೈಡಿಂಗ್ ಅಂತ ಇದೆ, ಡಿವೈಡಿಂಗ್ ಅಲ್ಲ, ನಾನ್ ಡಿವೈಡಿಂಗ್ ಬಟ್ ಮೆಟಾಬಾಲಿಕಲಿ ಆ್ಯಕ್ಟಿವ್ ಸೆಲ್ಸ್. ಮೆಟಾಬಾಲಿಕ್ ಫಂಕ್ಷನ್ಸ್ನ ಮಾಡುತ್ತೆ, ಆದರೆ ಅದೇನಾಗಿರುತ್ತೆ? ಇನ್ಆಕ್ಟಿವ್ ಆಗಿರೋದಿಲ್ಲ, ಆ್ಯಕ್ಟಿವ್ ಮೆಟಾಬಾಲಿಕಲಿ, ಬಟ್ ಡಿವೈಡಿಂಗ್ ಪ್ರೋಸೆಸ್ಸಿಂದ ಏನಾಗಿರುತ್ತೆ? ಎಸ್ಕೇಪ್ ಆಗಿರುತ್ತೆ. ಸೊ ಇಟ್ ಎಸ್ಕೇಪ್ ಫ್ರಮ್ ಸೆಲ್ ಸೈಕಲ್ ಆ್ಯಂಡ್ ಇಟ್ ಬಿಕಮ್ಸ್ ಮೆಟಾಬಾಲಿಕಲಿ ಆ್ಯಕ್ಟಿವ್. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? 2 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, 109, ಎ ಟ್ರೀ ವಿಚ್ ಈಸ್ ಕಂಪ್ಲೀಟ್ಲಿ ಗರ್ಡಲ್ಡ್ ಇನ್ಕ್ಲೂಡಿಂಗ್ ದ ಬಾರ್ಕ್
may survive for some time but will ultimately die because ಅಂತ ಇದೆ. ಅಂದರೆ ಇದು ರಿಂಗಿಂಗ್ ಆರ್ ಗರ್ಡ್ಲಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಬರುವಂಥದ್ದು. ಸೊ ಫ್ಲೋಯಮ್ನ ನಾವು ಫುಡ್ ಕಂಡಕ್ಷನ್ ಟಿಶ್ಯೂ ಅಂತ ಪ್ರೂವ್ ಮಾಡೋಕ್ಕಿರುವಂಥ ಎಕ್ಸ್ಪೆರಿಮೆಂಟ್. ಅಂದರೆ ಟ್ರೀನ ಗರ್ಡಲ್ ಮಾಡ್ತಾರೆ. ಗರ್ಡಲ್ ಅಂತಂದರೆ ರಿಮೂವಿಂಗ್ ಎ ಬಾರ್, ಒಂದು ರಿಂಗ್ನ ಮಾಡಿ, ಮೇಲೊಂದು ರಿಂಗ್ ಕೆಳಗಡೆ ಒಂದು ರಿಂಗ್ ಮಾಡಿ ಅದರಲ್ಲಿರುವಂಥ ಬಾರ್ಕ್ನ ರಿಮೂವ್ ಮಾಡ್ತಾರೆ. ಬಾರ್ಕ್ ಅಂತಂದ್ರೆ ಇಟ್ ಇಸ್ ದ ಟೆಕ್ನಿಕಲ್ ಟರ್ಮ್. ಆಲ್ ದ ಟಿಶ್ಯೂ ಲೈಯಿಂಗ್ ಎಸ್ಟ್ರುಲರಿ ಟು ವಾಸ್ಕ್ಯುಲಾರ್ ಕ್ಯಾನ್ ಬಿ ನೋಡಿ. ಬಾರ್ಕ್ ಬಗ್ಗೆ ಸುಮಾರು ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಇಯರ್ ಬೈ ಇಯರ್ ಕಾಂಪಿಟೇಟಿವ್ ಪೇಪರ್ಸ್ಗಳನ್ನು ನೀವು ನೋಡಿ, ಅದರಲ್ಲಿ ಇಯರ್ ಬೈ ಇಯರು ಇಲ್ಲಾಂದರೆ 2 ಇಯರ್ಗೆ ಒಂದು ಸತಿ, ಇಲ್ಲಾಂದರೆ ಕಂಟಿನ್ಯೂಸ್ ಟು ಇಯರ್ಗೆ ಒಂದು ಸತಿ ಬಾರ್ಕ್ ಬಗ್ಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ ಬರ್ತದೆ. ನಮಗೆ ಅದು ಕಾನ್ಸೆಪ್ಟ್ ಗೊತ್ತಿರಬೇಕು. ಬಾರ್ಕ್ ಅಂತ ಅಂದ್ರೇನು? ಆಲ್ ದ ಟಿಶ್ಯೂ ಲೈಯಿಂಗ್ ಅಬೋ ದ ವ್ಯಾಸ್ಕ್ಯುಲಾರ್ ಕೆಂಬಿಯಂ, ವ್ಯಾಸ್ಕ್ಯುಲಾರ್ ಕೆಂಬಿಯಂಯಿಂದ ಮೇಲ್ಭಾಗದಲ್ಲಿರುವಂಥ ಎಲ್ಲ ಟಿಶ್ಯೂನ ನಾವೇನಂತ ಕರಿತೀವಿ? ಬಾರ್ಕ್ ಅಂತ ಕರಿತೀವಿ. ದಟ್ ಈಸ್ ಸೆಕೆಂಡರಿ ಫ್ಲೋಯಮ್. ಪ್ರೈಮರಿ ಫ್ಲೋಯಮ್ ಇತ್ತು ಅಂದರೆ ಪ್ರೈಮರಿ ಫ್ಲೋಯಮ್, ಇಲ್ಲಾಂದರೆ ಅದು ಕ್ರಶ್ ಆಗಿರುತ್ತೆ. ಪ್ರೈಮರಿ ಫ್ಲೋಯಮ್, ದೆನ್ ಪೆರಿಸೈಕಲ್, ಎಂಡೋಡರ್ಮೀಸ್, ಸೆಕೆಂಡರಿ ಕಾರ್ಟೆಕ್ಸ್, ಪ್ರೈಮರಿ ಕಾರ್ಟೆಕ್ಸ್, ದೆನ್ ಕಾರ್ಕ್ ಕೆಂಬಿಯಂ ಅಂಡ್ ಕಾರ್ಕ್, ಆಲ್ ದೋಸ್ ಟಿಶ್ಯೂ ಈಸ್ ಕಾಲ್ಡ್ ಎಸ್ ಬಾರ್ಕ್. ಓಕೆ, ಈಗ ಬಾರ್ಕ್ನ ತೆಗೆದಿದ್ದೀವಿ ಅಂತ ಅಂದರೆ ನಮ್ಮ ತಲೆಯಲ್ಲಿರಬೇಕು ಫ್ಲೋಯಮ್ ಕೂಡ ಏನು ಮಾಡಿದ್ದೀವಿ, ತೆಗೆದಿದ್ದೀವಿ. ಉಳಿದುಕೊಂಡಿರೋದೇ ಅದು ಝೈಲಮ್. ಸೊ ದಟ್ ಟ್ರೀನಲ್ಲಿ ಝೈಲಮ್ಮಲ್ಲಿ ವಾಟರ್ ಅಪ್ಟೇಕ್, ವಾಟರ್ ಮೂಮೆಂಟಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅಸೆಂಟ್ ಆಫ್ ಸ್ಯಾಪ್ ಎಲ್ಲಿಂದ ಆಗುತ್ತೆ? ಸಾಯಿಲಿಂದ, ರೂಟಿಂದ, ರೂಟಿಂದ ಏರಿಯಲ್ ಪಾರ್ಟ್ಸಿಗೆ ಹೋಗುತ್ತೆ. ಅದು ಯುನಿ ಡೈರೆಕ್ಷನ್ ಇರುತ್ತೆ, ಫ್ರಮ್ ಬಾಟಮ್ ಟು ಟಾಪ್ ಆಫ್ ದ ಪ್ಲ್ಯಾಂಟ್ ಬಾಡಿ. ಬಟ್ ವೆರಾಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಶುಗರ್ ಇನ್ ಫ್ಲೋಯಮ್ ಈಸ್, ಆರ್ ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಇನ್ ಫ್ಲೋಯಮ್ ಈಸ್ ಬೈ ಡೈರೆಕ್ಷನ್. ಆದರೆ ಇಲ್ಲಿ ಫ್ಲೋಯಮ್ನ ತೆಗೆದಿದ್ದೀವಿ, ಫ್ಲೋಯಮ್ನ ತೆಗೆದಾದ್ಮೇಲೂ ಸ್ವಲ್ಪ ದಿನ ಇರುತ್ತೆ, ಆಮೇಲೆ ಪ್ಲ್ಯಾಂಟು ಸತ್ತೋಗುತ್ತೆ, ಇಲ್ಲಿಂದ ರೂಟ್ ಸತ್ತೋಗುತ್ತೆ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಅಂದರೆ ಲೀವ್ಸಲ್ಲಿ ಫುಡ್ ಸಿಂಥತೈಸ್ ಆಗುತ್ತೆ, ಫುಡ್ ಅಲ್ಲಿಂದ ರೂಟಿಗೆ ಫ್ಲೋಯಮಿಂದ ಬರುತ್ತೆ. ಬಟ್ ಬೈ ಡೈರೆಕ್ಷನ್ ಅಂತ ಹೇಳಿದ್ದೀವಿ, ರೂಟಲ್ಲೂ ಕೂಡ ಫುಡ್ ಸ್ಟೋರ್ ಆಗಿರುತ್ತೆ. ಸೊ ಇಟ್ ಲೀವ್ಸ್ ಫಾರ್ ಫ್ಯೂ ಡೇಸ್. ಏನಕ್ಕೆ ಪ್ಲ್ಯಾಂಟು ಫ್ಯೂ ಡೇಸ್ ಇಲ್ಲಾಂದರೆ ರೂಟು ಸ್ವಲ್ಪ ದಿನ ಬದುಕಿರುತ್ತೆ ಅಂತಂದರೆ ಸ್ಟೋರ್ಡ್ ಫುಡ್ ಮೆಟೀರಿಯಲ್ಸ್ ರೂಟ್ಸಲ್ಲಿರುತ್ತೆ. ಸೊ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇರುತ್ತೆ. ಬಟ್ ಫ್ಲೋಯಮಿಂದ ಯಾವುದೇ ಫುಡ್ ಲೀವ್ಸಿಂದ ರೂಟಿಗೆ ಬರ್ತಿರೋದಿಲ್ಲ, ಸ್ಟೋರ್ಡ್ ಫುಡ್ನ ಯೂಸ್ ಮಾಡ್ಕೊಳುತ್ತೆ. ಸ್ಟೋರ್ ಫುಡ್ ಬಡದಲ್ಲಿ ಇದ್ದಾಗ ಆ ರೂಟ್ ಸತ್ತೋಗುತ್ತೆ, ಇಲ್ಲಾಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ಪ್ಲ್ಯಾಂಟ್ ಕೂಡ ಸತ್ತೋಗುತ್ತೆ. ಇಫ್ ಅಡ್ವಾಂಟೇಜಿಯಸ್ ರೂಟ್ಸ್ ಆರ್ ಡೆವಲಪ್ಡ್ ದೆನ್ ಓನ್ಲಿ ದ ಪ್ಲ್ಯಾಂಟ್ಸ್ ವಿಲ್ ಲೈವ್. ಅಡ್ವಾಂಟೇಜಿಯಸ್ ರೂಟ್ಸ್ ಡೆವಲಪ್ ಆದರೆ ಮಾತ್ರ ಪ್ಲ್ಯಾಂಟ್ ಬದುಕುತ್ತೆ, ಇಲ್ಲ ಅಂತಂದರೆ ಪ್ಲ್ಯಾಂಟ್ ಕೂಡ ಸತ್ತೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಂತ ಹೇಳ್ಬೋದು, ಶುಗರ್ ವಿಲ್ ನಾಟ್ ಮೂವ್ ಟು ಡೌನ್ ವರ್ಲ್ಡ್ಸ್, ಕೆಳಗಡೆ ಮೂವ್ಮೆಂಟ್ ಆಗೋದಿಲ್ಲ. ಹಾಗಾಗಿ ಆಪ್ಷನ್ ಏನಾಗುತ್ತೆ? 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ETS, ಕ್ವಶನ್ ನಂಬರ್ 112, ಇನ್ ETS ಆಫ್ ಏರೋಬಿಕ್ ರೆಸ್ಪಿರೇಷನ್ ಆಕ್ಸಿಜನ್ ರಿಸೀವ್ಸ್ ಎಲೆಕ್ಟ್ರಾನ್ ಡೈರೆಕ್ಟ್ಲಿ ಫ್ರಮ್ ಅಂತ ಇದೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ ಏನಿರುತ್ತೆ ನಮಗೆ ಕಾಂಪ್ಲೆಕ್ಸಿಟೀಸ್ಗಳಿರ್ತವೆ, ಕಾಂಪ್ಲೆಕ್ಸ್ 1, ಕಾಂಪ್ಲೆಕ್ಸ್ 2, ಕಾಂಪ್ಲೆಕ್ಸ್ 3, ಕಾಂಪ್ಲೆಕ್ಸ್ 4, ಕಾಂಪ್ಲೆಕ್ಸ್ 5 ಅಂತ. ಕಾಂಪ್ಲೆಕ್ಸ್ 4ರಲ್ಲಿ ಸೈಟೋಕ್ರೋಮ್ A3 ಇರುತ್ತೆ. ಆ ಸೈಟೋಕ್ರೋಮ್ A3ಯಿಂದ ಬಂದಂಥ ಎಲೆಕ್ಟ್ರಾನ್ನ ಯಾವುದು ರಿಸೀವ್ ಮಾಡ್ಕೊಳುತ್ತೆ? ಆಕ್ಸಿಜನ್ ಅದನ್ನ ರಿಸೀವ್ ಮಾಡ್ಕೊಳುತ್ತೆ, ಪ್ರೋಟಾನ್ನ ರಿಸೀವ್ ಮಾಡ್ಕೊಳುತ್ತೆ ಮೈಟೋಕಾಂಡ್ರಿಯಾದಲ್ಲಿ ಟು ಫಾರ್ಮ್ ವಾಟ್, ವಾಟರ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಆಪ್ಷನ್ ಈಸ್ 3. ಅಲ್ಲಿ ಯಾವುದಾದ್ರು ಕಾಂಪ್ಲೆಕ್ಸಲ್ಲಿ ಯಾವುದಾದ್ರು ಸೈಟೋಕ್ರೋಮ್ಸ್ಗಳು ಇರುತ್ತೆ, ಪಿಗ್ಮೆಂಟ್ಸ್ಗಳು ಇರ್ತವೆ, NADH2 ಎಲ್ಲಿ ಹೋಗುತ್ತೆ, FADH2 ಎಲ್ಲಿ ಹೋಗುತ್ತೆ, ಎಲೆಕ್ಟ್ರಾನ್ ಇಲ್ಲಿಂದ ಬರುತ್ತೆ ಅನ್ನೋದೆಲ್ಲ ನಾವು ನೀಟಾಗಿ ನೋಡ್ಕೋಬೇಕು. ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ಸ್ಕೀಮ್ ಇದೆ, ಅದನ್ನು ನಾವು ಫಾಲೋಅಪ್ ಮಾಡಬೇಕು. ರೈಟ್, ಓಕೆ, ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ನೋಡೋಣ. ಕ್ವಶನ್ ನಂಬರ್ 117, ರೀಪ್ರೊಡಕ್ಟಿವ್ ಸೈಕಲ್ ಇನ್ ಫೀಮೇಲ್ ಪ್ರಿಮೇಟ್ ಅಂಡ್ ನಾನ್ ಪ್ರಿಮೇಟ್ ಮ್ಯಾಮಲ್ಸ್ ಆರ್ ಡ್ಯಾಶ್ ಅಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ ಅಂತ ಇದೆ. ಓಕೆ, ಈ ಕ್ವಶನ್ನ ಸುಮಾರು ಜನ ನೀವು ಡೈರೆಕ್ಟಾಗಿ ಹೇಳ್ತೀರಾ. ರೀಪ್ರೊಡಕ್ಟಿವ್ ಸೈಕಲ್ ಇನ್ ಫೀಮೇಲ್ ಪ್ರಿಮೇಟ್ನ ನಾವು ಮೆನ್ಸುರೇಷನ್ ಸೈಕಲ್ ಅಂತ ಕರಿತೀವಿ, ನಾನ್ ಪ್ರಿಮೇಟ್ಸಲ್ಲಿ ಇಸ್ಟ್ರಸ್ ಸೈಕಲ್ ಅಂತ ಕರಿತೀವಿ. ಬಟ್ ಇದೇ ಕ್ವಶನ್ನ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಸೊ ಅಲ್ಲಿ ಆಪ್ಷನ್ಸ್ನ ಮಾಡಿಕೊಟ್ಟಿದ್ದಾರೆ, ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ, ಆಚೆ ಇಯರ್ ಪೇಪರ್ಸಲ್ಲೂ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡ್ತಾರೆ? ಆಪ್ಷನ್ಸ್ನ ಮಾಡ್ತಾರೆ, ಅಂದರೆ ಎಕ್ಸಾಂಪಲ್ಸ್ ಮೆನ್ಸುರೇಷನ್ ಸೈಕಲ್ ಆಗುವಂಥದ್ದು ಪ್ರಿಮೇಟ್ಸಲ್ಲಿ. ಪ್ರಿಮೇಟ್ಸಲ್ಲಿ ಇರುವಂಥ ಆರ್ಗನಿಸಮ್ಸ್ಗಳು ಯಾವುದು? ದಟ್ ಈಸ್ ಹ್ಯೂಮನ್ ಬೀಯಿಂಗ್ಸ್, ಚಿಂಪಾಂಜೀಸ್, ಮಂಕೀಸ್, ಏಪ್ಸ್, ಗೋರಿಲಾಸ್. ಸೊ ಅದು ಬಂತು ಅಂತಂದರೆ ದೇ ಪರ್ಫಾರ್ಮ್ ದ ಮೆನ್ಸುರೇಷನ್ ಸೈಕಲ್. ಇಸ್ಟ್ರಸ್ ಸೈಕಲ್ ಅಂತಂದರೆ ಅದರ್ ಮ್ಯಾಮಲ್ಸ್. ಓಕೆ, ಸೊ ಆಪ್ಷನ್ ಏನಾಗುತ್ತೆ? 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 118, ಸೆಲೆಕ್ಟ್ ದ ಆಪ್ಷನ್ ವಿಚ್ ಇನ್ಕ್ಲೂಡ್ಸ್ ಆಲ್ ಮಾನೋಷಿಯಸ್ ಆರ್ಗಾನಿಸಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾನೋಷಿಯಸ್ ಆರ್ಗಾನಿಸಮ್ಸ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮಾನೋಷಿಯಸ್ ಮತ್ತು ಅದರದ್ದು ಆಪೋಸಿಟ್ ಪದ ಯಾವುದು? ಡಯೋಷಿಯಸ್. ಮಾನೋಷಿಯಸ್ ಮೀನ್ಸ್ ದೀಸ್ ಆರ್ ದ ಆರ್ಗಾನಿಸಮ್ಸ್ ವಿಚ್ ಕಂಟೈನ್ಸ್
both the sex organ in the same organism body, one organism body, there are two sex organs, that is, it contains both male and female sex organs. So, one monoecious anta karthi, dioecious antandre, both the sex organs are present in individual organisms, andre one organism andre male body matte female body anta now differentiate martivi. So illi examples kottidaru nodi, ide tara alli namage menstruation cycle kuda martare. Okay, so illi yadu example antare papaya adu dioecious, male plant e bare irutte, adu male sex organ, male flowers irutte, female plant e bare irutte, adu bari female flowers irutte. Sweet potato adu kuda dioecious, human being adu manushyas agirutte sweet potato, human beings dioecious agirutte. Then cockroach kottidare adu dioecious, cara dioecious, pea manushyas, date palm dioecious, cycas dioecious, alli male plant padine bere, female plant padine bere, heartworm manushyas agirutte. Heartworm manushyas agirutte, but adu self fertilization maadkonodilla, adu cross fertilization na maadkonutte. Then maize monoecious, cara monoecious, earthworm monoecious. Illi sex organs irodide, ig nodi earthworm confusion madkonukobidi, ni odidre earthworm alli cross fertilization agutte, self fertilization agodilla, agantha anbuto adna dioecious anta helokala, yake antandre adralli eradu sex organs irodinda adinagutte monoecious agutte, adna confusion madkontara ni earthworm, adna correct ay nodkoli. So option yadaitu 4. Next question number 120 nodana. Porogamy is anta ide. Porogamy means entry of pollen tube into embryo sac through micropyla, now porogamy anta karithi, that is option 1 is correct. Next ade riti pogi entry of pollen tube basis mele 3 types idu, one porogamy, one chalazogamy, inondo mesogamy anta karithi. Chalazogamy antana base of the ovule, that is chalazal kade inda micro pollen tube entry aitu antandre embryo sac olde, then it is called as chalazogamy. Mesogamy antandre in the center, that is through integuments in the olde hoitu antandre yado pollen tube embryo sac olde, then it is called as mesogamy anta karithivi. Hagagi chalazogamy ge option yado atte 2 atte, entry of pollen tube into ovule through chalazogamy, then entry of pollen tube through integuments are from the middle of the ovule, adikke adagutte, so idu mesogamy agutte, right? So iga navu alli tilko porogamy, chalazogamy, then mesogamy, ide moor types of entry of pollen tubes iradu. Then idene moorne ide, entry of pollen tube into stigma and style, adu common elladrallo stigma mel barbeku, allindanne style mukantara hoge pollen tube pass agutte. But ultimate ovule olade hobekara micropyle inda hoytu anta andre adna porogamy anta karithivi, base or chalazadinda hoytu andre chalazogamy anta karithivi, integuments or middle inda hoytu anta andre mesogamy anta karithivi. So idikke ee question ge option yadagutte 1 agutte. Okay, next question number alle 121 nodona. Read the following statement and mark the correct options anta ide. Illi eradu statements na kottidare, adralli correct statements kuda yavdu anta kelta idare. So one statement, independent assortment is not applicable in case of genes located closely on the same chromosomes anta ide. Independent assortment yavaga agutte, independent assortment nodi, iga idu chromosomes anta tondre, idrudu ondu idu ondu gene, gene A B C anta tagonana. So ee chromosomes mele genes kulide, yavaga independent assortment agutte antandre, when the chromosomes lie far away. So A matte C nalli independent assortment agutte, means exchange of genes agutte, ee genes non sister chromatids kade hogutte. Okay, idu kuda hogabodu illandre ille irabodu. So illi genetic recombination agutte, illi linkage illa, linkage far away ide. But A matte B ge enide, closely linked genes, closely linked genes iddaga genetic recombination kadme agutte, illa antandre agode illa, yake antandre they are having a close association, means physical association of two genes located on same chromosomes, and they does not show genetic recombination. So idu genetic recombination torsidilla, alli kelirudu ade, independent assortment is not applicable in case of genes located closely on the same chromosomes. Closely ittu antandre independent assortment aadilla, separate aadilla, exchange over aagodilla, far away ittu antandre exchange aagutte, that is true. Then independent assortment is not applicable in case of genes located on homologous chromosomes anta kodidare. Independent assortment is
not applicable in case of genes located on homologous, not applicable anta kottidare is applicable aagbekaitto, hagagi option B enagutte adu wrong agutte, A is true and B is wrong, so option is 3. Okay, next question now nodana. Iga question number 128, which among the following are the methods used for introducing recombinant DNA into host cell anta kottidare. Host cell ge navu recombinant DNA, rDNA, recombinant DNA antandre plasmid plus foreign DNA na recombinant DNA anta karitivi. Recombinant DNA hondiruvanta host na yen anta karitivi, recombinants anta karitivi. Okay, so heat shock method anta kottidare. So alli heat shock method alli yen martarappa antandre heat na kottibittu ಅಲ್ಲಿ ಫಾರಿನ್ ಡಿ ಎನ್ ಎನ್ ಆರ್ ರಿಕಾಮಿನೆಂಟ್ ಡಿ ಎನ್ ಎನ್ ಓಸ್ಟ್ ಸೆಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ತಾರೆ, ದಟ್ ಈಸ್ ಕರೆಕ್ಟ್. ಸೊ ಇದು ಯಾವುದ್ರಲ್ಲಿ ಆಗುತ್ತೆ? ಬ್ಯಾಕ್ಟೀರಿಯಾದಲ್ಲಿ ಆಗುತ್ತೆ. ಬ್ಯಾಕ್ಟೀರಿಯನ ಕೋಲ್ಡ್ ಕ್ಯಾಲ್ಶಿಯಂ ಕ್ಲೋರೈಡ್ ಒಳಗಡೆ ತೊಗೊಂಡಿರ್ತಾರೆ, ಅಲ್ಲಿ ಮತ್ತೆ ಟೆಂಪ್ರೇಚರ್ನ 42 degrees Centigrade ರೈಸ್ ಮಾಡ್ತಾರೆ, ಮತ್ತೆ ಅದನ್ನ ಕೋಲ್ಡ್ಗೆ ತಾಗ್ತಾರೆ, ರೈಸ್ ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಸ್ಮಾಲ್ ಪೋರ್ಸ್ಗಳು ಕ್ರಿಯೇಟ್ ಆಗುತ್ತೆ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ಗೆ, ಅದ್ರ ಮೂಲಕವಾಗಿ ಏನಾಗುತ್ತೆ, ರಿಕಾಮಿನೆಂಟ್ ಡಿ ಎನ್ ಎ ಬ್ಯಾಕ್ಟೀರಿಯಲ್ ಸೆಲ್ ಒಳಗೆ ಹೋಗುತ್ತೆ. ದೆನ್ ಎಲೆಕ್ಟ್ರೋಪೊರೊಟೇಷನ್ ಮೆಥಡ್ ಅಂತ ಇದೆ. ಸೊ ಅಲ್ಲಿ ಎಲೆಕ್ಟ್ರಿಕಲ್ ಫೀಲ್ಡ್ನ ಯೂಸ್ ಮಾಡಿಬಿಟ್ಟು ನೆಗೆಟಿವ್ ಡಿ ಎನ್ ಎ ನೆಗೆಟಿವ್ ಚಾರ್ಜ್ ಇದೆ ಒಳಗಡೆ ಪಾಸಿಟಿವ್ ಚಾರ್ಜಸ್ನ ಕ್ರಿಯೇಟ್ ಮಾಡ್ತಾರೆ ಸೆಲ್ ಒಳಗಡೆ. ಸೊ ಆವಾಗ ಪಾಸಿಟಿವ್ ಚಾರ್ಜ್ ಸೆಲ್ ಒಳಗೆ ಇರೋದ್ರಿಂದ ಡಿ ಎನ್ ಎ ಏನಾಗುತ್ತೆ, ಸೆಲ್ ಒಳಗೆ ಎಂಟ್ರಿ ಆಗುತ್ತೆ, ದಟ್ ಈಸ್ ಆಲ್ಸೋ ಕರೆಕ್ಟ್. ಮೈಕ್ರೋ ಇಂಜೆಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಮೈಕ್ರೋ ಇಂಜೆಕ್ಷನ್ ಇದು ಟ್ರಾನ್ಸ್ಫರ್ ಆಫ್ ಫಾರಿನ್ ಡಿ ಎನ್ ಎ ಇಂಟು ಅನಿಮಲ್ ಸೆಲ್ಸ್ಗೆ ಕಳಿಸೋದಕ್ಕೋಸ್ಕರ. ಜೀನ್ ಗನ್ ಮೆಥಡ್ ಆರ್ ಬಯೋಲಿಸ್ಟಿಕ್ ಮೆಥಡ್ ಅಂತ ಕರಿತೀವಿ. ಇಟ್ ಈಸ್ ಟು ಟ್ರಾನ್ಸ್ಫರ್ ಫಾರಿನ್ ಜೀನ್ ಇಂಟು ಪ್ಲಾಂಟ್ ಸೆಲ್, ಓಸ್ಟ್ ಸೆಲ್ ಪ್ಲಾಂಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ. ಸೊ ಆಲ್ ಎ ಬಿ ಸಿ ಡಿ ಆರ್ ದ ಮೆಥಡ್ಸ್ ಆಫ್ ಇಂಟ್ರೊಡ್ಯೂಸಿಂಗ್ ರಿಕಾಮಿನೆಂಟ್ ಡಿ ಎನ್ ಎ ಟು ಓಸ್ಟ್ ಸೆಲ್. ಸೊ ಆಪ್ಷನ್ ಯಾವುದಾಗುತ್ತೆ? 4 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 129 ನೋಡೋಣ. ಪಯೋನಿಯರ್ ಸ್ಪೀಸೀಸ್ ಇನ್ ಹೈಡ್ರಾಕ್ಸ್ ಸಕ್ಸೇಷನ್, ಹೈಡ್ರಾಕ್ಸ್ ಸಕ್ಸೇಷನ್ ಅಂದರೆ ಸಕ್ಸೇಷನ್ ವಿಚ್ ಅಕರ್ಸ್ ಇನ್ ವಾಟರ್, ವಾಟರ್ಲ್ಲಿ ಆಗುವಂಥ ಸಕ್ಸೇಷನಲ್ಲಿ ಪಯೋನಿಯರ್ ಮೀನ್ಸ್ ಫಸ್ಟ್ ಫಾರ್ಮ್ಡ್ ಸ್ಪೀಸೀಸ್ ಯಾವುದು ಅಂತ ಅಂದರೆ ದಟ್ ಈಸ್ ಫೈಟೋ ಪ್ಲಾಂಟಾನ್ಸ್. ಅದೇ ರೀತಿ ಝೀರಿಕ್ ಸಕ್ಸೇಷನ್ ರಾಕಲ್ಲಿ, ಬೇರ್ ರಾಕಲ್ಲಿ ಯಾವುದಾಗುತ್ತೆ? ಲೈಕ್ಯಾನ್ಸ್ ಆಗುತ್ತೆ. ಸೊ ಅದೇ ರೀತಿ ಇನ್ನೊಂದೊಂದಿದೆ, ಸಕ್ಸೇಷನ್ ಅಕರ್ಸ್ ಇನ್ ನ್ಯೂಲಿ ಕೂಲ್ಡ್ ಲಾವಾ, ಕೂಲ್ಡ್ ಆಗಿರುವಂಥ ಲಾವಾ, ಅರ್ಥ್ಕ್ವೇಕ್ ಆದಾಗ ಏನು ಲಾವಾ ಬರ್ತಲ್ಲ, ಸರಿ ವಾಲ್ಕೆನ ಆದಾಗ ಲಾವಾ ಬರ್ತಲ್ಲ, ಆ ಲಾವಾ ಕೂಲ್ ಆದಮೇಲೆ ಅದರಲ್ಲೂ ಕೂಡ ಆರ್ಗನಿಸಮ್ಸ್ಗಳು ಡೆವಲಪ್ಮೆಂಟ್ ಆಗುತ್ತೆ ಫ್ಯೂ ಇಯರ್ಸ್ಗಳಾದಮೇಲೆ. ಸೊ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಫಸ್ಟ್ ಪಯೋನಿಯರ್ ಸ್ಪೀಸೀಸ್ ಯಾವುದು ಅಂತಂದರೆ ಸೈನೋ ಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಅದರಲ್ಲೂ ಎಕ್ಸಾಂಪಲ್ ಪರ್ಟಿಕ್ಯುಲರ್ಲಿ ಯಾವುದು ಅಂತಂದರೆ ನಾಸ್ಟಾಕ್. ಸೊ ನಾಸ್ಟಾಕ್ ಡೆವಲಪ್ಸ್ ಇನ್ ನ್ಯೂಲಿ ಕೂಲ್ಡ್ ಲಾವಾ. ಓಕೆ, ದಟ್ ಈಸ್ ಸಕ್ಸೇಷನ್ ಇನ್ ವಾಲ್ಕ್ಯಾನಿಕ್ ಲಾವಾ. ಅದನ್ನು ಕೊಟ್ಟಾಗ ಅದನ್ನು ತಿಳ್ಕೊಂಡು. ಸೊ ಮೂರು ಆರ್ಗನಿಸಮ್ಸ್ ಪಯೋನಿಯರ್ ಸ್ಪೀಸೀಸ್ ಮೂರು ಇದಾವೆ, ಫೈಟೋ ಪ್ಲಾಂಟನ್ಸು ವಾಟರ್ಲಿ, ಲೈಕ್ಯಾನ್ಸು ಬೇರ್ ರಾಕಲ್ಲಿ ಆರ್ ಝೀರಿಕ್ಕಲ್ಲಿ, ದೆನ್ ಅದೇ ಥರ ನ್ಯೂಲಿ ಕೂಲ್ಡ್ ಲಾವಾದಲ್ಲಿ ಯಾವುದು ಬರುತ್ತೆ? ನಾಸ್ಟಾಕ್, ಬಿಲಾಂಗ್ಸ್ ಟು ಸೈನೋ ಬ್ಯಾಕ್ಟೀರಿಯಾ ಆರ್ ಬ್ಲೂ ಗ್ರೀನ್ ಆಲ್ಗಿ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 130 ನೋಡೋಣ. ಹಾಗೆ ದ ಪ್ರೋಟೀನ್ಸ್ ಎನ್ಕೋಡೆಡ್ ಬೈ ಒನ್ ಆಫ್ ದ ಫಾಲೋಯಿಂಗ್ ಜೀನ್ಸ್ ಕಂಟ್ರೋಲ್ ಕಾರ್ನ್ ಬೋರ್ ಇನ್ ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ಪ್ಲಾಂಟ್ ಈಸ್ ಅಂತ ಇದೆ. ಸೊ ಪ್ರೋಟೀನ್ಸ್ ಎನ್ಕೋಡ್ ಯಾವುದು ಟೈಪ್ ಆಫ್ ಜೀನ್, ಪ್ರೋಟೀನ್ ಎನ್ಕೋಡ್ ಮಾಡುವಂಥ ಜೀನ್ ಕ್ರೈ ಜೀನ್ ಅಂತ ಕರಿತೀವಿ. ಅಂದರೆ ಯಾವುದು ಟೈಪ್ ಕ್ರೈ, ಫಸ್ಟ್ ಎ ಬಿ ಇದೆಯಲ್ಲ ಅದು. ದೆನ್ ಅದೇ ಥರ ಕ್ರೈ ಫಸ್ಟ್ ಎ ಸಿ, ಕ್ರೈ ಸೆಕೆಂಡ್ ಎ ಬಿ ಇದೆ. ಸೊ ಈ ಜೀನ್ಸ್ ಏನು ಮಾಡುತ್ತಪ್ಪ ಅಂತಂದರೆ ಕಾರ್ನ್ ಸಾರಿ ಕಾಟನ್ ಬೋರರ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಕಾಟನ್ ಬೋರರ್, ದೆನ್ ಕಾರ್ನ್ ಬೋರರ್ಗೆ ಕ್ರೈ ಫಸ್ಟ್ ಎ ಬಿ, ಕಾಟನ್ ಬೋಲ್ ವರ್ಮ್ ಅಂತ ಏನು ಕರಿತೀವಿ ಅದನ್ನ ಅಗೇನೆಸ್ಟ್ ಆಗಿ ಯೂಸ್ ಮಾಡೋದಕ್ಕೆ ಕಾಟನ್ ಪ್ಲಾಂಟಲ್ಲಿ ಯೂಸ್ ಏನದನ್ನ ಕರಿತೀವಿ ಕ್ರೈ ಫಸ್ಟ್ ಎ ಸಿ, ದೆನ್ ಕ್ರೈ ಸೆಕೆಂಡ್ ಎ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 131 ನೋಡೋಣ. ಡಿಕಂಪೋಸರ್ಸ್ ಮೈನ್ಲಿ ಕಂಪ್ಯಾರೈಸ್ ಅಂತ ಇದೆ. ಡಿಕಂಪೋಸರ್ಸ್ ಮೈನ್ಲಿ ಯಾವುದು ಆರ್ಗನಿಸಮ್ಸ್ಗೆ ಬರುತ್ತೆ? ಡಿಕಂಪೋಸರ್ಸ್ನ ನಾವು ಸ್ಯಾಪ್ರೋಫೈಟ್ಸ್ ಅಂತ ಕೂಡ ಕರಿತೀವಿ, ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ. ದೀಸ್ ಆರ್ ದ ಆರ್ಗನಿಸಮ್ಸ್ ಫಾರ್ ಫುಡ್, ದೇ ಡಿಪೆಂಡೆಂಟ್ ಅಪ್ ಆನ್ ದ ಡೆಡ್ ಆರ್ಗನಿಸಮ್ಸ್. ಡಿಕಂಪೋಸರ್ಸ್ ನಾವು ನೋಡಿ, ಡಿಕಂಪೋಸರ್ಸ್ಗಳ ಬಗ್ಗೆ ಅಷ್ಟು ನಮಗೆ ಅಂದರೆ ಅದನ್ನ ಅಷ್ಟು ಇಂಪಾರ್ಟೆನ್ಸ್ ಅಂತ ತಗೊಳೋದಿಲ್ಲ, ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಡಿಕಂಪೋಸರ್ಸ್. ನಾವು ಪ್ಯಾರಾಸೆಟಿಕ್ ಆರ್ಗನಿಸಮ್ಸ್ ಇದ್ರನ್ನ ಜಾಸ್ತಿ ಗಮನ ಇಟ್ಟು ಕೇಳ್ತೀವಿ, ಪ್ಯಾರಾಸೈಟ್ಸ್. ಇವಾಗ ವೈರಸ್ ಇದೆ ಪ್ಯಾರಾಸೈಟ್, ಓಕೆ, ಕರೋನಾ ವೈರಸ್,
ಕೋವಿಡ್ 19 ವೈರಸ್ ಪ್ಯಾರಾಸೈಟ್ ಅದ್ರ ಬಗ್ಗೆ ನಾವು ತುಂಬ ಕಾಳಜಿ ಪಡ್ತೀವಿ. ಡಿಕಂಪೋಸರ್ಸ್ಗಳ ಬಗ್ಗೆ ನಾವು ತುಂಬನೇ ಕಾಳಜಿನ ಪಡೋದಿಲ್ಲ, ಅದೇನಂತ ಇಂಪಾರ್ಟೆನ್ಸ್ ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಇಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕೆ ಅಂತಂದರೆ ಡಿಕಂಪೋಸರ್ಸ್ ಏನು ಮಾಡುತ್ತೆ, ನ್ಯಾಚುರಲ್ ಸ್ಕ್ಯಾವೆಂಜರ್ಸ್ ಅಂತ ಕರಿತೀವಿ, ಎಲ್ಲ ಡೆಡ್ ಆರ್ಗನಿಸಮ್ಸ್ಗಳನ್ನ ಡಿಗ್ರೇಡ್ ಮಾಡಿ ಮತ್ತು ನ್ಯೂಟ್ರಿಯೆಂಟ್ ಸೈಕಲ್ಸ್ಗಳಲ್ಲಿ ಅದು ಇನ್ವಾಲ್ವ್ಮೆಂಟ್ ಇರುತ್ತೆ, ನ್ಯೂಟ್ರಿಯಲ್ ಸೈಕಲ್ಸ್ನ ರೀಸೈಕಲಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಡಿಕಂಪೋಸರ್ಸ್ ಮೈನ್ಲಿ ಬಿಲಾಂಗ್ಸ್ ಟು ಗ್ರೂಪ್ ಸ್ಯಾಪ್ರೋಫೈಟಿಕ್ ಫಂಗೈ ಆ್ಯಂಡ್ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಒನ್. ನೋಡಿ, ಡಿಕಂಪೋಸರ್ಸ್ ಇಲ್ಲದಲ್ಲೇ ಹೋದರೆ ನೈಟ್ರೋಜನ್ ಸೈಕಲ್, ಕಾರ್ಬನ್ ಸೈಕಲ್, ಎನಿ ಬಯೋಜಿಯೋ ಕೆಮಿಕಲ್ ಸೈಕಲ್ ಅದು ಕಂಪ್ಲೀಟ್ ಆಗೋದಿಲ್ಲ, ಇನ್ಕಂಪ್ಲೀಟ್ ಆಗುತ್ತೆ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಆಗೋದಿಲ್ಲ. ಓಕೆ, ದೆನ್ ಡೆಡ್ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಬಾಡಿ ಹಾಗೇ ಇರಬೇಕು, ಡಿಗ್ರೇಡ್ ಆಗ್ತಿದ್ದಿಲ್ಲ. ಓಕೆ, ಸೊ ಡಿಕಂಪೋಸರ್ಸ್ಗಳು ದೇ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಎನ್ವೈರನ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 132 ನೋಡೋಣ. ಫ್ಲೋ ಆಫ್ ಎನರ್ಜಿ ಇನ್ ಆ್ಯನ್ ಎಕೋ ಸಿಸ್ಟಮ್ ಈಸ್ ಅಂತ ಇದೆ. ಎನರ್ಜಿ ಎಕೋ ಸಿಸ್ಟಮ್ಲಿ ಯಾವ ರೀತಿ ಫ್ಲೋ ಆಗುತ್ತೆ, ಯೂನಿ ಡೈರೆಕ್ಷನ್, ಡಬಲ್ ಡೈರೆಕ್ಷನ್, ರಿವರ್ಸಿಬಲ್, ರಿನವಬಲ್ ಅಂತ ಇದೆ. ಸೊ ಫ್ಲೋ ಆಫ್ ಎನರ್ಜಿ ಆಲ್ವೇಸ್ ಇಟ್ ಟೇಕ್ ಪ್ಲೇಸ್ ಇನ್ ಯೂನಿ ಡೈರೆಕ್ಷನ್. ಎನರ್ಜಿ ಪಿರಮಿಡ್ ಏನಂತ ಹೇಳುತ್ತೆ, ಎನರ್ಜಿ ಪಿರಮಿಡ್ ನೆವರ್ ಬಿಕಮ್ಸ್ ಇನ್ವರ್ಟೆಡ್ ಅಂತ ಹೇಳುತ್ತೆ. ಯಾಕೆಂದರೆ ಪ್ರೊಡ್ಯೂಸರ್ಸ್ ಆರ್ ಫಾರ್ಮ್ಡ್ ಅಟ್ ದ ಬೇಸ್ ಆಫ್ ದ ಪಿರಮಿಡ್. ಹೌದ, ಪ್ಲ್ಯಾಂಟ್ಸ್ ಆರ್ ದ ಪ್ರೊಡ್ಯೂಸರ್ಸ್, ದೋಸ್ ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಓನ್ ಫುಡ್, ಆನ್ ದೆಮ್ ದ ಆಟ್ರೋಟ್ರೋಪ್ಸ್ ಆರ್ ಸಾರಿ ದ ಎಟ್ರೋಟ್ರೋಪ್ಸ್ ಆರ್ ಡಿಪೆಂಡೆಂಟ್ ಅಪಾನ್ ಪ್ರೊಡ್ಯೂಸರ್ಸ್. ಮೇಲೆ ಏನು ಬರುತ್ತೆ, ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಮತ್ತು ಟಾಪ್ ಆರ್ ತರ್ಷರಿ ಕನ್ಸ್ಯೂಮರ್ಸ್ ಬರುತ್ತೆ. ಸೊ ಕನ್ಸ್ಯೂಮರ್ಸಿಂದ ಮತ್ತೆ ಫುಡ್ಡು ನಮ್ಮ ಪ್ರೊಡ್ಯೂಸರ್ಸ್ಗೆ ಬರೋದಿಲ್ಲ. ಸೊ ಆಗ ಬರೋದಾಗಿದ್ರೆ ಅದು ರಿವರ್ಸ್ ಆಗ್ತಿತ್ತು. ಸೊ ಎನರ್ಜಿ ಪಿರಮಿಡ್ ಆಲ್ವೇಸ್ ವಾಟ್ ಇಟ್ ಈಸ್ ಅಪ್ರೈಟ್, ಇಟ್ ನೆವರ್ ಬಿಕಮ್ ಇನ್ವರ್ಟೆಡ್. ಸೊ ಪ್ರೊಡ್ಯೂಸರ್ಸ್ ಬೇಕೇ ಬೇಕು, ಅಲ್ಲಿಂದನೇ ಅದು ಫುಡ್ ಚೈನ್ ಮೂವ್ಮೆಂಟ್ ಆಗುತ್ತೆ. ಹುಲ್ಲೇನು ಇಲ್ಲಿ ಹುಲಿ ಮಂಕೊಂಡಿದ್ರೆ ಹುಲ್ ಮೇಲೆ ಆ ಹುಲಿನ ಹಿಡ್ಕೊಂಡು ತಿನ್ನೋದಿಲ್ಲ ಹುಲ್, ನನಗೆ ಫುಡ್ ಬೇಕು ಅಂತ. ಹುಲ್ ಏನು ಮಾಡುತ್ತೆ, ಹುಲ್ಲು ಫೋಟೋಸಿಂಥೆಸಿಸ್ನ ಪರ್ಫಾರ್ಮ್ ಮಾಡುತ್ತೆ, ಅದನ್ನು ಜಿಂಕೆ ತಿನ್ನುತ್ತೆ, ಜಿಂಕೆನ ಹುಲಿ ತಿನ್ನುತ್ತೆ, ಹುಲಿನ ಹುಲ್ ತಿನ್ನೋದಿಲ್ಲ. ರೈಟ್, ಸೊ ಹಾಗಾಗಿ ಏನಾಗಿರುತ್ತೆ, ಅದು ಯೂನಿ ಡೈರೆಕ್ಷನ್ ಆಗಿರುತ್ತೆ. ಸೊ ಆಪ್ಷನ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 135. ಮೆಥನೋಜನ್ಸ್ ಡು ನಾಟ್ ಪ್ರೊಡ್ಯೂಸ್ ಅಂತ ಇದೆ. ಮೆಥನೋಜನ್ಸು ಏನನ್ನು ಪ್ರೊಡಕ್ಷನ್ ಮಾಡೋದಿಲ್ಲ. ಮೆಥನೋಜನ್ಸ್ ಅಂತಂದ್ರೆ ನಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ, ಇಟ್ ಪ್ರೊಡ್ಯೂಸ್ ದ ಮೀಥೇನ್ ಗ್ಯಾಸ್ ಅಂತ ಅಂದ್ಬಿಡ್ತೀವಿ. ಬಟ್ ಇಲ್ಲಿ ಆಪ್ಷನ್ಸ್ ಅದ್ರ ಜೊತೆಗೆ ಬೇರೆ ಕೊಟ್ಟಿದ್ದಾರೆ, ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ. ಮೆಥನೋಜನ್ಸ್ನ ನಾವು ಬಯೋಗ್ಯಾಸ್ ಪ್ರಿಪರೇಷನ್ಸ್ ಎಲ್ಲ ನೋಡಿದ್ದೀವಿ. ಸೊ ಅಲ್ಲೂ ಕೂಡ ಮೆಥನೋಜನ್ಸ್ ಅಂತ ಅಂದರೆ ಅದು ಮೀಥೇನ್ ಗ್ಯಾಸ್ ಅಷ್ಟೇ ಪ್ರೊಡಕ್ಷನ್ ಮಾಡೋದಿಲ್ಲ, ಮೀಥೇನ್ ಗ್ಯಾಸ್ ಜೊತೆ ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್ ಕೂಡ ಪ್ರೊಡಕ್ಷನ್ ಮಾಡುತ್ತೆ. ಸೊ ಆಪ್ಷನ್ ಡಸ್ ನಾಟ್ ಪ್ರೊಡ್ಯೂಸ್ ಅಂತಂದರೆ ಡಸ್ ನಾಟ್ ಪ್ರೊಡ್ಯೂಸ್ ಆಕ್ಸಿಜನ್, ಬಟ್ ಇಟ್ ಪ್ರೊಡ್ಯೂಸ್ ಮೀಥೇನ್, ಹೈಡ್ರೋಜನ್ ಸಲ್ಫೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಈಗ ಆಪ್ಷನ್ ಯಾವುದಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 136ನ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಲಿಸ್ಟ್ನ ಕೊಟ್ಟಿದ್ದಾರೆ, ಲಿಸ್ಟ್ 1 ಮತ್ತು ಡ್ರಗ್ಸ್ಗಳು ಮತ್ತು ಅದರ ಸೋರ್ಸ್ ಯಾವುದು ಅಂತ ಲಿಸ್ಟ್ 2ನ ಕೊಟ್ಟಿದ್ದಾರೆ. ಸೊ ಇಲ್ಲಿ LSD ಲೈಸರ್ಜಿಕ್ ಅಂತ ಕರಿತೀವಿ, ಲೈಸರ್ಜಿಕ್ ಆ್ಯಸಿಡ್ ಅಂತ ಕರಿತೀವಿ, ಅಪ್ಟೆಂಡ್ ಫ್ರಮ್ ಕ್ಲಾವಿಸೆಪ್ಸ್ ಪರ್ಪ್ಯೂರಿಕಸ್ ಅಂತ ಕರಿತೀವಿ, ದಟ್ ಈಸ್ ಫಂಗಸ್. ಅಫೀಮ್ ಒಪ್ಟೆಂಡ್ ಫ್ರಮ್ ಪೆಪ್ಪವರ ಸೋಮ್ನಿಫೆರಮ್ ಅಂತ ಕರಿತೀವಿ. ಕೊಕೈನ್ ಕೋಕಾ ಪ್ಲ್ಯಾಂಟ್, ಎರೆಕ್ಟ್ರೋಜೈಲಮ್ ಕೋಕಾ ಅಂತ ಹೇಳ್ತೀವಿ. ಆಶಿಶ್ ಅಂತ ಇದೆ, ಆಶಿಶ್ ಒಪ್ಟೆಂಡ್ ಫ್ರಮ್ ಕೆನಾಬಿಸ್ ಸಟೈವಾ. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ನೋಡೋಣ ಕ್ವಶನ್ ನಂಬರ್ ಸೊ 139ನ ಅಬ್ಸರ್ವ್ ಮಾಡೋಣ. ಡೈ ಯೂರಿಸಿಸ್ ಅಂತಂದರೆ ಎಕ್ಸೆಸ್ ಆಫ್ ಯೂರಿನ್ ಫಾರ್ಮೇಷನ್, ಗ್ಲೈಕೋಸ್ ಯೂರಿಯಾ ಅಂತ ಇದೆ, ಗ್ಲೂಕೋಸ್ ಎಲಿಮಿನೇಟೆಡ್ ವಿತ್ ಯೂರಿನ್ ಅದು ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ಆಗುತ್ತೆ, ಅದೇ ರೀತಿ ಡೈಯೂರಿಸಿಸ್ ಕೂಡ ಡಯಾಬಿಟಿಕ್ ಪೇಷೆಂಟ್ಸಲ್ಲಿ ನೋಡುತ್ತೀವಿ. ಎಮೆಟ್ಯೂರಿಯಾ ಬ್ಲಡ್ ಎಲಿಮಿನೇಟೆಡ್ ವಿತ್ ಯೂರಿನ್ ಅಂತ ಹೇಳ್ತೀವಿ. ದೆನ್ ಡೈಸ್ ಯೂರಿಯಾ ಅಂತ ಕರಿತೀವಿ, ಡಿಫಿಕಲ್ಟಿ ಆರ್ ಪೈನ್ ಇನ್ ಯೂರಿನ್ ಎಲಿಮಿನೇಷನ್, ದಟ್ ಈಸ್ ಆಪ್ಷನ್ 2 ಆಗುತ್ತೆ. ರೈಟ್, ನೆಕ್ಸ್ಟ್ ಕ್ವಶನ್ ನಂಬರ್ 141 ಸ್ಟಡಿ ಮಾಡೋಣ. ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ಸ್ಕೆಲಿಟಲ್ ಮಸಲ್ಸ್ ಮೋಸ್ಟ್ಲಿ ಡ್ಯೂ ಟು ಜೆನೆಟಿಕ್ ಡಿಸಾರ್ಡರ್ ಈಸ್ ಕಾಲ್ಡ್ ಆಸ್ ಮಸ್ಕ್ಯುಲಾರ್ ಡೈಸ್ಟ್ರೋಪಿ. ಮಿಸ್ಥೇನಿಯಾ ಗ್ರಾವಿಸ್ ಸಿಮಿಲರ್ ಟು ಮಸ್ಕ್ಯುಲಾರ್ ಡೈಸ್ಟ್ರೋಪಿ, ಬಟ್ ಇಟ್ ಈಸ್ ಆ್ಯನ್ ಆಟೋಇಮ್ಯುನಲ್ ಡಿಸಾರ್ಡರ್ಸ್. ದೆನ್ ಟೆಟಾನಿ ಅಂತಂದ್ರೆ ವೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ, ವೈಲ್ಡ್ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಡ್ಯೂ ಟು ಲ್ಯಾಕ್ ಆಫ್ ಕ್ಯಾಲ್ಶಿಯಂ. ಗಾಟ್ ಅಂತ ಇದೆ, ಗಾಟ್
ಅಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್, ಇನ್ಫ್ಲಮೇಷನ್ ಇನ್ ಜಾಯಿಂಟ್ಸ್. ಈ ಜಾಯಿಂಟ್ಸ್ಗಳೆಲ್ಲ ಏನಿರ್ತವೆ, ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್ ಆಗುತ್ತೆ. ಚಿಕನ್ ಗುನ್ಯದಲ್ಲಿ ಬಂದಾಗ ಹೆಂಗೆ ಇನ್ಫ್ಲಮೇಷನ್ ಆಗುತ್ತೆ ಜಾಯಿಂಟ್ಸ್ಗಳು, ಅದೇ ರೀತಿ ಜಾಯಿಂಟ್ಸ್ಗಳಲ್ಲಿ ಇನ್ಫ್ಲಮೇಷನ್ ಆಗುವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಗಾಟ್. ಸೊ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, ಟೂ ಆಗುತ್ತೆ, ಮಸ್ಕ್ಯುಲಾರ್ ಡೈಸ್ಟ್ರೋಫಿ. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 145 ನೋಡೋಣ. ದ ಟೈಪ್ ಆಫ್ ಟಿಶ್ಯೂ ಲೈನಿಂಗ್ ದ ಫಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಬ್ರಾಂಕಿಯೋಲ್ಸ್ ಈಸ್ ಅಂತ ಇದೆ. ಸೊ ಬ್ರಾಂಕಿಯೋಲ್ಸ್, ಫಲೋಪಿಯನ್ ಟ್ಯೂಬ್ಸ್ ಅಂತಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅಲ್ಲಿ ಸಿಲಿಯೇಟೆಡ್ ಎಪಿಥಿಲಿಯಂ ಟಿಶ್ಯೂ ಇರುತ್ತೆ. ಬಟ್ ಸಿಲಿಯೇಟೆಡ್ ಎಪಿಥಿಲಿಯಂ ಅದು ಯಾವುದರಿಂದ ಬಂದಿರುತ್ತೆ, ಕಲ್ಮುಲಾರ್ ಎಪಿಥಿಲಿಯಲ್ ಟಿಶ್ಯೂ ಇದು ಒಂದು ಟೈಪ್. ಸೊ ಹಾಗಾಗಿ ಕಲ್ಮುಲಾರ್ ಸಿಲಿಯೇಟೆಡ್ ಎಪಿಥಿಲಿಯಲ್ ಟಿಶ್ಯೂ ಆಗುತ್ತೆ. ಸೊ ಆಪ್ಷನ್ 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 146. ದ ಕೋರ್ಸ್ ಆಫ್ ಬ್ಲಡ್ ಫ್ರಮ್ ದ ಹಾರ್ಟ್ ಟು ಲಂಗ್ಸ್ ಆ್ಯಂಡ್ ಬ್ಯಾಕ್ ಟು ದ ಲಂಗ್ಸ್ ಈಸ್ ಕಾಲ್ಡ್ ಅಂತೆ. ಹಾರ್ಟಿಂದ ಡಿಯಾಕ್ಸಿನೇಟೆಡ್ ಬ್ಲಡ್ನ, ಡಿಯಾಕ್ಸಿನೇಟೆಡ್ ಬ್ಲಡ್ನ ಪಲ್ಮನರಿ ಆರ್ಟಿಂದ ಲಂಗ್ಸಿಗೆ ತಗೊಬಂದು ಅಲ್ಲಿ ಏನಾಗುತ್ತೆ, ಡಿಯಾಕ್ಸಿನೇಟೆಡ್ ಬ್ಲಡ್ಡಿನ ಪ್ಯೂರಿಫಿಕೇಶನ್ ಮಾಡ್ಕೊಂಡು, ಮೀನ್ಸ್ ಕಾರ್ಬನ್ ಡೈಆಕ್ಸೈಡ್ ಎಲಿಮಿನೇಟ್ ಮಾಡಿ ಆಕ್ಸಿಜನ್ ಅಪ್ಟೇಕ್ ಮಾಡಿಕೊಂಡು ಆಕ್ಸಿನೇಟೆಡ್ ಬ್ಲಡ್ಡಾಗಿ ಪಲ್ಮನರಿ ವೈನ್ಸಿಂದ ಲೆಫ್ಟ್ ಆರಿಕಲ್ಲಿಗೆ ಬರುತ್ತೆ. ದೆನ್ ದಟ್ ಟೈಪ್ ಆಫ್ ಸರ್ಕ್ಯುಲೇಷನ್ ವಿ ಕಾಲ್ಡ್ ಆಸ್ ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಅದೇ ರೀತಿ ಹಾರ್ಟ್ ಅಂದರೆ ನಮ್ಮ ಹಾರ್ಟಿನ ಇಂದ ಎಲ್ಲಿಗೆ ಹೋಗುತ್ತೆ, ಅಯೋಟದಿಂದ ಆಲ್ ಪಾರ್ಟ್ಸ್ ಆಫ್ ಬಾಡಿಗೆ ಏನಾಗುತ್ತೆ, ಲೆಫ್ಟ್ ವೆಂಟ್ರಿಕಲ್ನಿಂದ ಆಲ್ ಪಾರ್ಟ್ಸ್ ಆಫ್ ಅಯೋಟದಿಂದ ಆಲ್ ಪಾರ್ಟ್ಸ್ ಆಫ್ ಬಾಡಿ ಸೆಲ್ಸ್ಗೆ ಆಕ್ಸಿನೇಟೆಡ್ ಬ್ಲಡ್ ಸಪ್ಲೈ ಹೋಗುತ್ತೆ. ಅಲ್ಲಿಗೆ ಆಕ್ಸಿಜನ್ ಟ್ರಾನ್ಸ್ಫರ್ ಮಾಡಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಸುಪೀರಿಯರ್ ವಿನಾಕವ ಇನ್ಫೀರಿಯರ್ ವಿನಾಕವದಿಂದ ಇಲ್ಲಿ ಬರುತ್ತೆ, ರೈಟ್ ಹಾರಿಕಲ್ನಿಂದ ಬಂದು ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ಸೊ ಆ ಒಂದು ಪ್ರೋಸೆಸ್, ಆ ಒಂದು ಸ್ಕೀಮ್ನ ಏನಂತ ಕರಿತೀವಿ, ಸ್ಕೀಮ್ ಆಫ್ ಸರ್ಕ್ಯುಲೇಷನ್ನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಪಲ್ಮನರಿ ಸರ್ಕ್ಯುಲೇಷನ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಲಂಗ್ಸ್, ಸಿಸ್ಟಮ್ಯಾಟಿಕ್ ಸರ್ಕ್ಯುಲೇಷನ್ ಬಿಟ್ವೀನ್ ಹಾರ್ಟ್ ಆ್ಯಂಡ್ ಅದರ್ ಪಾರ್ಟ್ಸ್ ಆಫ್ ಬಾಡಿ ಸೆಲ್ಸ್. ಸೊ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, 2 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರಿಮೂವಲ್ ಆಫ್ ಗಾಲ್ ಬ್ಲ್ಯಾಡರ್ ಇನ್ ಮ್ಯಾನ್ ವುಡ್ ಲೀಡ್ ಟು ಅಂತ ಇದೆ. ಈಗ ಮ್ಯಾನ್ ಇಲ್ಲದ ಗಾಲ್ ಬ್ಲ್ಯಾಡರ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಸಿ ಲಿವರಿಂದ ಬೈಲ್ ಜ್ಯೂಸ್ ಸೆಕ್ರೀಟ್ ಆಗುತ್ತೆ. ಬೈಲ್ ಜ್ಯೂಸ್ ಈಸ್ ಸೆಕ್ರೀಟೆಡ್ ಫ್ರಮ್ ದ ಹೆಪಾಟಿಕ್ ಸೆಲ್ಸ್ ಆಫ್ ಲಿವರ್ ಇಸ್ ಸ್ಟೋರ್ಡ್ ಇನ್ ಗಾಲ್ ಬ್ಲ್ಯಾಡರ್. ಸೊ ಗಾಲ್ ಬ್ಲ್ಯಾಡರಲ್ಲಿ ಇರುವಂಥ ಬೈಲ್ ಜ್ಯೂಸಲ್ಲಿ ಏನಿರುತ್ತೆ, ಎರಡು ಸಾಲ್ಟ್ಸ್ ಇರುತ್ತೆ, ಸೋಡಿಯಂ ಟಾರ್ಕೋಲೇಟ್ ಮತ್ತು ಸೋಡಿಯಂ ಚಾರ್ಕೋಲೇಟ್ ಅಂತ ಕರೀತಾರೆ. ಈ ಸಾಲ್ಟ್ಸ್ಗಳು ಏನಾಗ್ತಾವಪ್ಪ ಅಂತಂದರೆ, ವಿಚ್ ಏಡ್ಸ್ ಆರ್ ಎಲ್ಪ್ಸ್ ಇನ್ ಫ್ಯಾಟ್ ಡೈಜೆಷನ್, ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್ ಮಾಡುತ್ತೆ. ಸೊ ಅದಾದಮೇಲೆ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡುತ್ತೆ, ಲೈಪೇಸ್ ಎನ್ಝೈಮ್ ಆಕ್ಷನ್ ಮಾಡೋದಕ್ಕೆ ಎಲ್ಪ್ ಮಾಡುತ್ತೆ. ಸೊ ಇಷ್ಟು ಪ್ರೋಸೆಸ್ ಆಗಬೇಕು ಅಂತಂದರೆ ಬೈಲ್ ಜ್ಯೂಸ್ ಬೇಕು. ಸಿ ದ ಬೈಲ್ ಜ್ಯೂಸ್ ಡಸ್ ನಾಟ್ ಕಂಟೈನ್ಸ್ ಎನಿ ಎನ್ಝೈಮ್ಸ್, ಇಟ್ ಕಂಟೈನ್ಸ್ ಸಾಲ್ಟ್ಸ್ ವಿಚ್ ಎಲ್ಪ್ಸ್ ಇನ್ ಫ್ಯಾಟ್ ಡೈಜೆಷನ್. ಸೊ ದೇರ್ ಈಸ್ ಯು ಆಫ್ಟರ್ ರಿಮೂವಿಂಗ್ ಆಫ್ ದ ಗಾಲ್ ಬ್ಲ್ಯಾಡರ್ ವಾಟ್ ಹ್ಯಾಪನ್ಸ್, ಇಂಪೆರಿಮೆಂಟ್ ಆಫ್ ಡೈಜೆಷನ್ ಆಫ್ ಫ್ಯಾಟ್, ಫ್ಯಾಟ್ ಡೈಜೆಷನ್ ಏನು ಮಾಡುತ್ತೆ, ಅದು ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 160 ನೋಡೋಣ. ಮಾನೋಝೈಗೋಟಿಕ್ ಟ್ವಿನ್ಸ್ ಡೆವಲಪ್ ವೆನ್ ಅಂತ ಇದೆ. ಈಗ ನೋಡಿ, ಟ್ವಿನ್ಸ್ ಅಂತ ಅಂದಮೇಲೆ ಎರಡು ಟೈಪ್ಸ್ ಇರುತ್ತೆ, ಹೋಮೋಝೈಗೋಟಿಕ್ ಆರ್ ಮಾನೋಝೈಗೋಟಿಕ್ ಟ್ವಿನ್ಸ್, ಎಟ್ರೋಝೈಗೋಟಿಕ್ ಟ್ವಿನ್ಸ್ ಅಂತ ಕರಿತೀವಿ. ಸೊ ಟ್ವಿನ್ಸು ಸಿಂಗಲ್ ಪ್ರೆಗ್ನೆನ್ಸಿಲೇ ಮೋರ್ ದೆನ್ ಒನ್ ಬೇಬಿ ಫಾರ್ಮೇಷನ್ ಆಗುತ್ತೆ, ಎಸ್ಪೆಷಲಿ ಹ್ಯೂಮನ್ ಬೀಂಗ್ಸ್ ಟೂ ಬೇಬೀಸ್ ಫಾರ್ಮೇಷನ್ ಆಗುತ್ತೆ, ಅದನ್ನ ಟ್ವಿನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ವಿನ್ಸಲ್ಲಿ ಏನಪ್ಪ ಅಂತಂದರೆ, ಐದರ್ ಟೂ ಓಮ್ಸ್ ಆರ್ ರಿಲೀಸ್ಡ್ ಅಟ್ ಎ ಸಿಂಗಲ್ ಮೆನ್ಸುರೇಷನ್ ಸೈಕಲ್. ಆ್ಯಕ್ಚುಲಿ ಹ್ಯೂಮನ್ ಬೀಂಗ್ಸ್ ಮೆನ್ಸುರೇಷನ್ ಸೈಕಲಲ್ಲಿ ಒನ್ ಓಮ್ ರಿಲೀಸ್ ಆಗುತ್ತೆ. ಕೆಲವೊಂದು ಟೈಮು ಎರಡೂ ಓವರೀಸಿಂದ, ಎಫ್ ಎಸ್ ಎಚ್ ಎಲ್ ಎಚ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗೋದ್ರಿಂದ, ಎಫ್ ಎಸ್ ಎಚ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಟೂ ಓಮ್ಸ್ ಮೆಚುರೇಷನ್ ಆಗುತ್ತೆ, ರಿಲೀಸ್ ಆಗುತ್ತೆ, ಅವಾಗ ಎರಡು ಸ್ಪರ್ಮ್ ಬಂದು ಮೀಟ್ ಆಗುತ್ತೆ. ಸೊ ಯಾವತ್ತೂ ಕೂಡ ಹ್ಯೂಮನ್ ಬೀಯಿಂಗ್ಸ್ ಮೆಮೇಲಿಯನ್ ಇದೇನಿದೆ, ಫರ್ಟಿಲೇಷನ್ ಏನಿದೆ, ಅದನ್ನು ನಾವು ಮಾನೋಸ್ಪರ್ಮಿಕ್ ಅಂತ ಕರಿತೀವಿ. ಮಾನೋಸ್ಪರ್ಮಿಕ್ ಅಂತಂದರೆ ಒನ್ ಸ್ಪರ್ಮ್ ಮೀಟ್ಸ್ ವಿತ್ ಓನ್ಲಿ ಒನ್ ಓವಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಾಗಾಗಿ ಒಂದು ಓವಮ್ಗೆ ಒಂದೇ ಸ್ಪರ್ಮ್ ಮೀಟ್ ಆಗುತ್ತೆ, ಎರಡು ಓವಮ್ ಇತ್ತು ಅಂತಂದರೆ ಎರಡು ಡಿಫ್ರೆಂಟ್ ಸ್ಪರ್ಮ್ ಮೀಟ್ ಆಗುತ್ತೆ, ಅವಾಗ ಅದನ್ನ ಎಟ್ರೋಝೈಗೋಟಿಕ್ ಟ್ವಿನ್ಸ್ ಅಂತ ಕರಿತೀವಿ. ಎಟ್ರೋಝೈಗೋಟಿಕ್ ಟ್ವಿನ್ಸಲ್ಲಿ ದಿ ಸೆಕ್ಸ್ ಆಫ್ ದ ಬೇಬೀಸ್ ಮೇ ಬಿ ಡಿಫ್ರೆಂಟ್, ಒಂದು ಮೇಲ್ ಇರ್ಬೋದು, ಒಂದು ಫೀಮೇಲ್ ಇರ್ಬೋದು, ಬೇಸ್ಡ್ ಆನ್ ದ ಮೀಟಿಂಗ್ ಆಫ್ ದ ಸ್ಪರ್ಮ್ ಆರ್ ಪ್ಯಾಟರ್ನ್ ಆಫ್ ದ ಸ್ಪರ್ಮ್ ವಿಚ್ ಕಂಟೈನ್ಸ್ ಎಕ್ಸ್ ಆರ್ ವೈ ಕ್ರೋಮೋಸಮ್ಸ್. ಅದ್ರ ಮೇಲೆ ಆಗುತ್ತೆ, ಇಟ್ ಮೇ ಬಿ ಟೂ ಡಿಫ್ರೆಂಟ್ ಸೆಕ್ಸ್ ಟ್ವಿನ್ಸ್ ಆರ್ ಮೇ ಬಿ ಸೇಮ್ ಸೆಕ್ಸ್ ಟ್ವಿನ್ಸ್ ಇರ್ಬೋದು.
ಬಟ್ ಹೋಮೋಜೈಗೋಟಿಕ್ ಟ್ವಿನ್ಸಲ್ಲಿ ಆಗಾಗೋದಿಲ್ಲ. ಹೋಮೋಜೈಗೋಟಿಕ್ ಟ್ವಿನ್ಸಲ್ಲಿ ಒಂದೇ ಓವಮು ಒಂದೇ ಸ್ಪರ್ಮ್ ಜೊತೆ ಮೀಟ್ ಆಗಿರುತ್ತೆ. ಬಟ್ ಅದು ಫಸ್ಟ್ ಕ್ಲಿವೇಜ್ ಆದಾಗ ಎರಡು ಎರಡು ಏನಾಗುತ್ತೆ, ಟೂ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ದೆನ್ ಫರ್ದರ್ ಡೆವಲಪ್ಮೆಂಟ್ ಆಫ್ ದೋಸ್ ಝೈಗೋಟ್ ಟೇಕನ್ ಪ್ಲೇಸ್ ಇನ್ ಟು ಟೂ ಬೇಬೀಸ್. ಅಲ್ಲಿ ಹೋಮೋಜೈಗೋಟಿಕ್ ಟ್ವಿನ್ಸಲ್ಲಿ ಸೆಕ್ಸ್ ಏನಿರುತ್ತೆ ಒಂದೇ ರೀತಿ ಇರುತ್ತೆ. ಐದರ್ ಇಟ್ ಮೇ ಬಿ ಫಿಮೇಲ್ ಆರ್ ಇಟ್ ಮೇ ಬಿ ಬೋತ್ ಆರ್ ಫಿಮೇಲ್ ಆರ್ ಬೋತ್ ಮೇ ಬಿ ಮೇಲ್ ಆಗಿರುತ್ತೆ. ಓಕೆ, ಸೊ ಹೋಮೋಜೈಗೋಟಿಕ್ ಟ್ವಿನ್ಸ್ ಆರ್ ಫಾರ್ಮ್ಡ್ ಬೈ ಎ ಸಿಂಗಲ್ ಝೈಗೋಟ್ ವಿಚ್ ಡಿವೈಡ್ಸ್ ಮೈಟಾಟಿಕಲಿ. ಮೈಟಾಟಿಕ್ ಕ್ಲಿವೇಜ್ ಆಗೋದ್ರಿಂದ ಸಿಂಗಲ್ ಝೈಗೋಟ್ ಎರಡು ಝೈಗೋಟ್ ಆಗೋದ್ರಿಂದ ಹೋಮೋಜೈಗೋಟಿಕ್ ಟ್ವಿನ್ಸ್ ಆಗುತ್ತೆ. ಅಲ್ಲಿ ಸೆಕ್ಸ್ ಸಿಮಿಲರ್ ಇರುತ್ತೆ. ಹಾಗಾಗಿ ಇಲ್ಲೇನು ಟೂ ಸ್ಪರ್ಮ್ಸ್ ಅನ್ನೋ ಕ್ವಶನ್ನೇ ಬರೋದಿಲ್ಲ. ಒನ್ ಸ್ಪರ್ಮ್ ಫರ್ಟಿಲೈಸ್ ಒನ್ ಓಮ್, ಒನ್ ಫರ್ಟಿಲೈಸ್ ಟೂ ಓಮು ಅಲ್ಲ, ತಪ್ಪಾಗುತ್ತೆ. ಒನ್ ಫರ್ಟಿಲೈಸ್ ಒನ್ ಓಮ್ ಅದಕ್ಕೆ ಹೇಳೋದು ನಾನು. ಹ್ಯೂಮನ್ ಬೀಂಗ್ಸ್ ಫರ್ಟಿಲೈಸೇಷನ್ ಈಸ್ ಕಾಲ್ಡ್ ಆಸ್ ಮಾನೋಸ್ಪರ್ಮಿಕ್. ಆಂಜಿಯೋಸ್ಪರ್ಮ್ಸಲ್ಲಿ ಅದು ಬೇರೆ ಥರ ಆಗುತ್ತೆ. ಆಂಜಿಯೋಸ್ಪರ್ಮ್ಸಲ್ಲಿ ಅಲ್ಲಿ ಡಬಲ್ ಫರ್ಟಿಲೇಷನ್ ಅಂತ ಕರಿತೀವಿ, ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ, ಅದು ಬೇರೆ, ಇದೇ ಬೇರೆ, ಅನಿಮಲ್ಸ್ದೇ ಬೇರೆ. ಓಕೆ, ಸೊ ಹಾಗಾಗಿ ಹ್ಯೂಮನ್ ಬೀಂಗ್ಸ್ನ ಮಾನೋಸ್ಪರ್ಮಿಕ್ ಅಂತ ಕರಿತೀವಿ. ಸೊ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, ಟೂ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 121 ಇದೆ. ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ದಟ್ ಈಸ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಎ, ಅದು ನಮಗೆ ಗೊತ್ತಿರ್ತದೆ, ಲಾಂಗ್ ಟ್ಯೂಬ್ ಏನದು, ವಾಸ ಡಿಫರೆನ್ಸ್. ದೆನ್ ಬಿ ಸೆಮಿನಲ್ ವೆಸಿಕಲ್ಸ್, ಇದು ಕೂಡ ಸೆಮಿನಲ್ ವೆಸಿಕಲ್ಸ್, ಇದು ಕೂಡ ಸೆಮಿನಲ್ ವೆಸಿಕಲ್ಸ್. ಇಲ್ಲಿ ನಾವು ಕನ್ಫ್ಯೂಷನ್ ಆಗೋದು ಸಿ ಮತ್ತು ಡಿಗೆ. ಇದು ಪ್ರೋಸ್ಟೇಟ್ ಅನ್ಪೇರ್ಡ್, ಪ್ರೋಸ್ಟೇಟ್ ಯಾವಾಗಲೂ ಕೂಡ ಏನಾಗಿರುತ್ತೆ, ಅನ್ಪೇರ್ಡ್ ಆಗುತ್ತೆ. ಇಲ್ಲಿ ನಮಗೆ ಪೇರ್ ಆಗಿರೋಂಗೆ ಕಾಣಿಸುತ್ತೆ ನೋಡಿ, ಪೇರಲ್ಲಿ ಅದೊಂದು ಟ್ಯೂಬು, ಒಂದೇ ಪ್ರೋಸ್ಟೇಟ್ ಒಳಗಡೆ ಒಂದು ಟ್ಯೂಬ್, ಈ ಪ್ರೋಸ್ಟೇಟ್ ಒಳಗಡೆ ಒಂದೇ ಪ್ರೋಸ್ಟೇಟ್ ಒಳಗಡೆ ಟ್ಯೂಬ್ ಪಾಸ್ ಆಗಿದೆ. ಇಟ್ ಈಸ್ ಅನ್ಪೇರ್ಡ್, ವಾಸ ಡಿಫರೆನ್ಸ್ ಇಸ್ ಪೇರ್ಡ್, ಸೆಮಿನಲ್ ವೆಸಿಕಲ್ಸ್ ಇಸ್ ಪೇರ್ಡ್, ಪ್ರೋಸ್ಟೇಟ್ ಈಸ್ ಅನ್ಪೇರ್ಡ್, ಬಟ್ ಬಲ್ಬೋ ಇರೋದ್ರಲ್ಲಿ ಈಸ್ ಪೇರ್ಡ್. ನೋಡಿ, ಅಲ್ಲಿ ಪೇರ್ಡ್ ಗ್ಲ್ಯಾಂಡ್ಸ್ಗಳು ಬಲ್ಬೋ ಇರೋದ್ರಲ್ಲಿ ಸ್ಮಾಲ್ ಸ್ಮಾಲ್ ಗ್ಲ್ಯಾಂಡ್ಸ್ಗಳು ಕಾಣಿಸ್ತಾ ಇದೆ. ಓಕೆ, ಸೊ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, ಫೋರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ದ ಹ್ಯೂಮನ್ ಸ್ಪರ್ಮೆಟೋಸೋವಾ ಅಕ್ವೈರ್ಡ್ಸ್ ಕೆಪಾಸಿಟೇಷನ್ ಇನ್ ಅಂತ ಇದೆ. ಸೊ ವಾಟ್ ಈಸ್ ಕೆಪಾಸಿಟೇಷನ್? ಕೆಪಾಸಿಟೇಷನ್ ಅಂತಂದ್ರೇನು? ದಟ್ ಈಸ್ ಫಿಸಿಯಲಾಜಿಕಲ್ ಮೆಚುರೇಷನ್ ಆಫ್ ಸ್ಪರ್ಮ್, ರಿಮೂವಿಂಗ್ ಆಫ್ ಗ್ಲೈಕೋಪ್ರೋಟೀನ್ ಲೇಯರ್ ಆನ್ ದ ಸ್ಪರ್ಮ್. ಸ್ಪರ್ಮೇಲಿರುವಂಥ ಗ್ಲೈಕೋಪ್ರೋಟೀನ್ ಲೇಯರ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾಗ ಏನಾಗುತ್ತೆ, ಸ್ಪರ್ಮ್ ಇನ್ನೂ ಕೂಡ ಎಕ್ಸ್ಪೋಸ್ ಆಗುತ್ತೆ. ದೆನ್ ಅದು ಕೆಲವೊಂದು ಮಾರ್ಫೋಲಾಜಿಕಲ್ ಫಿಸಿಯಲಾಜಿಕಲ್ ಆ್ಯಕ್ಟಿವಿಟೀಸಲ್ಲಿ ಚೇಂಜಸ್ ಕಾಣುತ್ತೆ. ಸೊ ಕೆಪಾಸಿಟೇಷನ್ ಅಕರ್ಸ್ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ವೇರ್ ದ ಲೈನಿಂಗ್ ಆಫ್ ಯುಟರಸ್ ದೇ ವಿಲ್ ರಿಲೀಸ್ ಸಮ್ ಸಬ್ಸ್ಟೆನ್ಸಸ್. ದೋ ಸಬ್ಸ್ಟೆನ್ಸ್ ಇನ್ವಾಲ್ಡ್ ಇನ್ ದ ಕೆಪಾಸಿಟೇಷನ್ ಆಫ್ ಸ್ಪರ್ಮ್ಸ್, ಗ್ಲೈಕೋಪ್ರೋಟೀನ್ ರಿಮೂವ್ ಮಾಡುತ್ತೆ. ಆಕ್ರೋಸೋಮ್ ಎಕ್ಸ್ಪೋಸ್ ಆಗುತ್ತೆ, ಆಕ್ರೋಸೋಮಲ್ಲಿರುವಂಥ ಎನ್ಝೈಮ್ಸ್ಗಳು ನೆಕ್ಸ್ಟ್ ತೋರಿಸ್ಕೊಳುತ್ತೆ. ಅದಾದಮೇಲೆ ಆ್ಯಂಟಿ ಫರ್ಟಿಲೈಸಿನ್ ಆಫ್ ಸ್ಪರ್ಮ್ ರಿಲೀಸ್ ಆಗುತ್ತೆ. ಓಮ್ ಇಂದ ಫರ್ಟಿಲೈಸೇಷನ್ ಫರ್ಟಿಲೈಸಿನ್ ಕೆಮಿಕಲ್ ಸಬ್ಸ್ಟೆನ್ಸ್ ರಿಲೀಸ್ ಆಗುತ್ತೆ, ಸ್ಪರ್ಮ್ ಇಂದ ಆ್ಯಂಟಿ ಫರ್ಟಿಲೈಸಿನ್ ರಿಲೀಸ್ ಆಗುತ್ತೆ, ಬೋತ್ ಮ್ಯಾಚ್ ಆಗುತ್ತೆ. ಸೊ ವಿಚ್ ಎಲ್ಪ್ಸ್ ಅಟ್ರಾಕ್ಟಿಂಗ್ ದ ಸ್ಪರ್ಮ್ ಟುವರ್ಡ್ಸ್ ದ ಓವಮ್. ಆ್ಯಂಟಿ ಫರ್ಟಿಲೈಸಿನ್ ಫರ್ಟಿಲೈಸಿನ್ ಮ್ಯಾಚ್ ಆಗುತ್ತೆ, ಆವಾಗ ಸ್ಪರ್ಮ್ ಓಮ್ ಒಳಗಡೆ ಫರ್ಟಿಲೇಷನ್ ಪ್ರೊಸೆಸ್ಗೆ ಹೋಗುತ್ತೆ. ಸೊ ಕೆಪಾಸಿಟೇಷನ್ ದಟ್ ಈಸ್ ಅಕರ್ಸ್ ಇನ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ನೆಕ್ಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಇದೆ ನೋಡಿ, ದಟ್ ಈಸ್ ಫಾಲೋಯಿಂಗ್ ಡಯಾಗ್ರಾಮ್ ಎ, ದಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪ್ಟೇಷನ್ ಅಂತ ಕರಿತೀವಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪ್ಟೇಷನ್ ಪ್ರಿಸಿಪ್ಟೇಟರ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ, ಟು ರಿಮೂವ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್, ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ರಿಮೂವ್ ಮಾಡೋಕ್ಕೆ, ಡರ್ಟಿ ಏರಲ್ಲಿರುವಂಥ ಎಕ್ಸಾಕ್ಟ್ ಗ್ಯಾಸಲ್ಲಿರುವಂಥ ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ರಿಮೂವ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಪೊಲ್ಯೂಷನ್ನ ಕಡಿಮೆ ಮಾಡುತ್ತೆ. 99.9% ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ರಿಮೂವ್ ಮಾಡ್ತಿದ್ವಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ, ಡರ್ಟಿ ಏರ್ ಒಳಗಡೆ ಡಸ್ಟ್ಗಳಿರುತ್ತೆ, ಈ ಡಸ್ಟ್ಗಳು ನ್ಯೂಟ್ರಲ್ ಚಾರ್ಜಸ್ ಆಗಿರುತ್ತೆ. ಇಲ್ಲಿ ಎಲೆಕ್ಟ್ರೋಡ್ಸ್ಗಳಿರ್ತವೆ, ಎಲೆಕ್ಟ್ರಿಕ್ ವೈರ್ಡ್ಸ್ಗಳಿರ್ತವೆ, ಇದು ಎಲೆಕ್ಟ್ರಿಕ್ ವೈರ್ಡ್ಸ್. ಸೊ ಆ ಎಲೆಕ್ಟ್ರಿಕ್ ವೈರ್ಡ್ಸ್ಗೆ ಹೈ ವೋಲ್ಟೇಜ್ ಕೊಡೋದ್ರಿಂದ ಸುತ್ತ ಒಂದು ಕರೋನಾ ಪ್ರೊಡಕ್ಷನ್ ಆಗುತ್ತೆ. ಆ ಕರೋನಾದಲ್ಲಿ ಏನಿರುತ್ತಪ್ಪ ಅಂತಂದರೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಈ ಡಸ್ಟ್ ಪಾರ್ಟಿಕಲ್ಸ್ಗಳು, ಈ ಡಸ್ಟ್ ಪಾರ್ಟಿಕಲ್ಸ್ಗಳು ಏನಾಗುತ್ತೆ, ಈ ಡಸ್ಟ್ ಪಾರ್ಟಿಕಲ್ಸ್ಗಳು ಕರೋನಾ ಹತ್ರ ಬರ್ತಿದ್ದಂಗೆ ದ ನೆಗೆಟಿವ್ ಚಾರ್ಜ್ಡ್ ಎಲೆಕ್ಟ್ರಾನ್ ಆರ್ ಫಾಸ್ಟ್ ಆನ್ ಟು ದ ಕರೋನಾ, ಸಾರಿ ಆನ್ ಟು ದ ಡಸ್ಟ್ ಪಾರ್ಟಿಕಲ್. ಸೊ ಈಗ ಡಸ್ಟ್ ಪಾರ್ಟಿಕಲ್ ಏನಾಯಿತು, ನೆಗೆಟಿವ್ಲಿ ಚಾರ್ಜ್ಡ್ ಆಯಿತು. ಸೊ ದನ್ ದಟ್ ಡಸ್ಟ್ ಪಾರ್ಟಿಕಲ್ ವೆನ್ ಪಾಸಸ್ ಫ್ರಮ್ ದ ಕರೋನಾ ಆ್ಯಂಡ್ ದೇ ವಿಲ್ ಮೀಟ್ ದ ಪಾಸಿಟಿವ್ಲಿ ಚಾರ್ಜ್ಡ್ ಗ್ರೌಂಡಿಂಗ್ ಪ್ಲೇಟ್ಸ್ ಜೊತೆಗೆ ಅದು ಮೀಟ್ ಆದಾಗ ಇದ್ರ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಅವಾಗ ಅದೇನು ಮಾಡುತ್ತೆ, ಇಟ್ ಅಟ್ರಾಕ್ಟ್ ದ ನೆಗೆಟಿವ್ಲಿ ಚಾರ್ಜ್ಡ್ ಡಸ್ಟ್ ಪಾರ್ಟಿಕಲ್. ಸೊ ಕ್ಲೀನ್ ಏರ್ ಇಸ್ ಪಾಸ್ಡ್ ಔಟ್ ಫ್ರಮ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಎ ಕೊಟ್ಟಿದ್ದಾರೆ, ನಾವು ಗಮನ ಇಟ್ಟು ನೋಡೋ ತಕ್ಷಣ ಏನು ಮಾಡ್ಬಿಡ್ತೀವಿ ನಾವು,
ಪಾಸಿಟಿವ್ಲಿ ಚಾರ್ಜ್ಡ್ ವೈರ್ ಈ ಥರ ಏನಾರು ಮಾಡಿಬಿಡ್ತೀವಿ, ಅದು ಎಲೆಕ್ಟ್ರೋಡ್ ಅಂತ ಹೇಳ್ತೀವಿ, ಆ ಥರ ಅಲ್ಲ ಅದು. ಸೊ ಹೊರಗಡೆ ಇರುವಂಥದ್ದು ಔಟರ್ ರಿಂಗ್ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಕರೋನಾ. ಸೊ ಒಳಗಡೆ ಇರುವಂಥದ್ದು ಏನದು ವೈರ್ ಎಲೆಕ್ಟ್ರೋಡ್ಸ್ಗಳು. ಸೊ ಹಾಗಾಗಿ ಏನಾಗುತ್ತೆ ಡಿಸ್ಚಾರ್ಜ್ ಕರೋನಾ ಆಗುತ್ತೆ, ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 168 ನೋಡೋಣ. ಪ್ಯಾರಾಸಿಟಿಕ್ ಬರ್ಡ್ ಲೈಸ್ ಇಟ್ಸ್ ಎಗ್ ಇನ್ ದ ನೆಸ್ಟ್ ಆಫ್ ಇಟ್ಸ್ ಓಸ್ಟ್, ದ ಫಿನಾಮಿನನ್ ಈಸ್ ಕಾಲ್ಡ್ ಅಂತ ಇದೆ. ಸೊ ಪ್ಯಾರಾಸಿಟಿಕ್ ಬರ್ಡ್ ಅದರದ್ದು ಎಗ್ಸ್ನ ಓಸ್ಟ್ ನೆಸ್ಟ್ ಒಳಗಡೆ ಲೈ ಮಾಡುತ್ತೆ. ಪ್ಯಾರಾಸಿಟಿಕ್ ಬರ್ಡ್ ಯಾವುದಾಗುತ್ತೆ, ಎಕ್ಸಾಂಪಲ್ ಕೋಹೆಲ್ ಅಂತ ಕರಿತೀವಿ. ದೆನ್ ಇಟ್ ಲೈಸ್ ಇಟ್ಸ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ಕ್ರೌ, ಕ್ರೌನಲ್ಲಿ ಎಗ್ಸ್ಗಳನ್ನ ಲೇ ಮಾಡುತ್ತೆ. ದಟ್ ಟೈಪ್ ಆಫ್ ಇಂಟ್ರಾಕ್ಷನ್ ವಿ ಕಾಲ್ಡ್ ಆಸ್ ಬ್ರೂಡ್ ಪ್ಯಾರಾಸಿಟಿಸಮ್ ಅಂತ ಕರಿತೀವಿ. ಕಮೆನ್ಸಾಲಿಸಮ್ ಅಲ್ಲಿ ಒಂದಕ್ಕೆ ಬೆನಿಫಿಟ್ ಆಗುತ್ತೆ, ಅನದರ್ ನೈದರ್ ಬಿ ಬೆನಿಫಿಟೆಡ್ ನಾರ್ ಬಿ ಹಾರ್ಮ್ಡ್. ಮ್ಯೂಚುವಲಿಸಮ್ ಬೋತ್ ಆರ್ ಬೆನಿಫಿಟೆಡ್, ಕಾಂಪಿಟೇಷನ್ ಬೋತ್ ಆರ್ ಹಾರ್ಮ್ಡ್. ಸೊ ಆಪ್ಷನ್ ಈಸ್ 3. ದೆನ್ 169 ಕ್ವಶನ್, ಇನ್ ಇಂಡಿಯಾ ನಂಬರ್ ಆಫ್ ಬಯೋಸ್ಪಿಯರ್ ರಿಸರ್ವೈಡ್ಸ್ ಈಸ್ ಅಂತ ಇದೆ. ಬಯೋಸ್ಪಿಯರ್ ರಿಸರ್ವೈಡ್ಸ್ ಇಂಡಿಯಾದಲ್ಲಿ ಎಷ್ಟಿದ್ದಾವೆ, ದಟ್ ಈಸ್ 14. ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 171. ಪ್ಲ್ಯಾಂಟ್ಸ್ ಕ್ಯಾಪ್ಚರ್ ಓನ್ಲಿ ಡ್ಯಾಶ್ ಆಫ್ ದ ಪವರ್ ಅಂಡ್ ದಿಸ್ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಸ್ಟೈನ್ಸ್ ದ ಎಂಟೈರ್ ಲಿವಿಂಗ್ ವರ್ಲ್ಡ್, ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಹೇಳಿದ್ದಾರೆ. ಸೊ ಪವರ್ ಅಂತಂದರೆ ಫೋಟೋ ಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್. ಏನು ನಮ್ಮ ನಮ್ಮ ಅರ್ತ್ ಮೇಲೆ ಸನ್ಲೈಟ್ ಬೀಳುತ್ತಲ್ಲ, ಅದನ್ನು 100% ತೊಗೊಂಡ್ರೆ ಇನ್ ದಟ್ 100% ಆಫ್ ಸನ್ಲೈಟ್ ಓನ್ಲಿ 2-10% ಆಫ್ ಫೋಟೋ ಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ಸ್ ಆರ್ ಪ್ರೆಸೆಂಟ್. ಅಂದರೆ ಫೋಟೋ ಸಿಂಥೆಟಿಕ್ಗೆ ಬೇಕು ಅಂತ ಇಲ್ಲ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳೋ ಅಂಥ ಲೈಟ್ ಇಂಟೆನ್ಸಿಟಿ ಎಷ್ಟಿದೆ, 2-10% ಮಾತ್ರ ಇದೆ. ಸೊ ಅಷ್ಟನ್ನೇ ಅಬ್ಸರ್ವ್ ಮಾಡ್ಕೊಂಡು ಇಷ್ಟೊಂದು ಫುಡ್ ಫಾರ್ಮೇಷನ್ ಆಗುತ್ತೆ. ಆ ಸನ್ಲೈಟ್ 100% ಆಫ್ ಸನ್ಲೈಟ್ ಅನ್ನಷ್ಟು ಅದು ಅಬ್ಸರ್ವ್ ಮಾಡೋದು ಎಬಿಲಿಟಿ ಇದ್ದಿದ್ದರೆ, ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ನಮ್ಮ ಅರ್ಥ ಮೇಲೆ ಲಾರ್ಜ್ ಅಮೌಂಟ್ ಆಫ್ ಇನ್ನೂ ತುಂಬಾ ಫುಡ್ ಫಾರ್ಮೇಷನ್ ಆಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಪವರ್ ಈಸ್ ಪ್ರೆಸೆಂಟ್ ಓನ್ಲಿ 2-10%. ಸೊ ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 172 ನಾ ಅಬ್ಸರ್ವ್ ಮಾಡೋಣ. ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಗೋ ಡೌನ್ ಇನ್ ಟು ಸಾಯಿಲ್ ಆರಿಜನ್ ಅಂಡ್ ಗೆಟ್ ಪ್ರೆಸಿಪಿಟೇಟೆಡ್ ಅನ್ ಆಸ್ ಅನ್ ಅವೈಲಬಲ್ ಸಾಲ್ಟ್, ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಅಂತ ಇದೆ. ಸೊ ವಾಟ್ರಲ್ಲಿ ಸಾಲ್ಯುಬಲ್ ಆದಂಥ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ಗಳು ಒಂದು ಏನೋ ಒಂದು ಡಿಟ್ರೆಸ್ಸಲ್ಲಿ ವಾಟ್ರಲ್ಲಿ ಸಾಲ್ಯುಬಲ್ ಆಗಿ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸು ಅರ್ಥನ ಆಳಕ್ಕೆ ಹೋಗಿ ಅಲ್ಲೋಗಿ ಪ್ರೆಸಿಪಿಟೇಟ್ ಆಗುತ್ತೆ, ಅದು ಯಾವುದು ಪ್ಲ್ಯಾಂಟ್ಸ್ಗೆ ರೂಟ್ಸ್ಗೆ ಯಾವುದಕ್ಕೂ ಸಿಗೋದಿಲ್ಲ. ದೆನ್ ದಟ್ ಪ್ರೋಸೆಸ್ ವಿ ಕಾಲ್ಡ್ ಆಸ್ ಲೀಚಿಂಗ್ ಅಂತ ಕರಿತೀವಿ. ಅದೇ ದ ಬ್ರೇಕ್ಡೌನ್ ಆಫ್ ಡಿಟ್ರೈಟಸ್ ಇಂಟು ಸ್ಮಾಲ್ ಪೀಸಸ್ ವಿ ಕಾಲ್ಡ್ ಆಸ್ ಫ್ರ್ಯಾಗ್ಮೆಂಟೇಷನ್. ದಟ್ ಪ್ರೋಸೆಸ್ ಇಸ್ ಕ್ಯಾರಿಡ್ ಔಟ್ ಬೈ ಅರ್ತ್ವಾರ್ಮ್. ದೆನ್ ದ ಆರ್ಗನಿಸಮ್ಸ್ ಲೈಕ್ ಸ್ಯಾಪ್ರೋಫೈಟಿಕ್ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗಸ್ ದೇ ಡಿಗ್ರೇಡ್ ದ ಡಿಟ್ರೈಟಸ್ ಆ್ಯಂಡ್ ಕನ್ವರ್ಟ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಟೆನ್ಸಸ್, ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಟೆನ್ಸರ್ಸ್. ದ ಪ್ರೋಸೆಸ್ ವಿ ಕಾಲ್ಡ್ ಆಸ್ ಕೆಟಾಬಲಿಸಮ್. ದೆನ್ ಹ್ಯೂಮಿಫಿಕೇಷನ್ ಅಂತ ಇದೆ, ಇಟ್ ಇಸ್ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಡಿಟ್ರೆಸ್ ಇಂಟು ಅಮಾರ್ಫಸ್ ನೇಚರ್, ಅಮಾರ್ಫಸ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಹ್ಯೂಮಸ್ ಇಸ್ ದ ಪ್ರೋಸೆಸ್ ವಿ ಕಾಲ್ಡ್ ಆಸ್ ಹ್ಯೂಮಿಫಿಕೇಷನ್. ಬಟ್ ಇದಕ್ಕೆ ಆಪ್ಷನ್ ಯಾವುದಾಗುತ್ತೆ, ಸೆಕೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 173 ನಾನು ನೋಡೋಣ. ದೇ ಮೇ ರೆಡ್ಯೂಸ್ ಸರ್ವೈವಲ್ ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಯಾವುದೊಂದು ಆರ್ಗನಿಸಮ್ ಯಾವುದೋ ಓಸ್ಟ್ ಮೇಲೆ ಅಫೆಕ್ಟ್ ಮಾಡುತ್ತೆ, ಓಸ್ಟ್ನ ಬದುಕೋದಕ್ಕೆ ಗ್ರೋತ್ ಆಗೋದಕ್ಕೆ ರೀಪ್ರೊಡಕ್ಷನ್ ಮೇಲೆ ಅಫೆಕ್ಟ್ ಮಾಡಿ ಅದರದ್ದು ಪಾಪ್ಯುಲೇಷನ್ನ ಕಡಿಮೆ ಮಾಡುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿನ ಕಡಿಮೆ ಮಾಡುತ್ತೆ. ದೇ ಮೈಟ್ ರೆಂಡರ್ ದ ಓಸ್ಟ್ ಮೋರ್ ವಲ್ನರಬಲ್ ಟು ಪ್ರಿಡೇಷನ್ ಬೈ ಮೇಕಿಂಗ್ ಇಟ್ಸ್ ಫಿಸಿಕಲಿ ವೀಕ್. ಸೊ ಹಾಗಾಗಿ ಓಸ್ಟ್ನ ಫಿಸಿಕಲಿ ವೀಕ್ ಕೂಡ ಮಾಡುತ್ತೆ. ಸೊ ಇದರಲ್ಲಿ ದೇ ಅನ್ನೋದು ಯಾವುದು ಅಂತ ಹೇಳ್ತಿದ್ದಾರೆ, ದೇ ಅಂತಂದರೆ ಯಾವುದು ಅಲ್ಲ, ದಟ್ ಈಸ್ ಪ್ಯಾರಾಸೈಟ್. ಪ್ಯಾರಾಸೈಟ್ ಲೀವ್ಸ್ ಆನ್ ಓಸ್ಟ್. ಓಕೆ, ಪ್ರಿಡೇಟರ್ ಆ ರೀತಿ ಮಾಡೋದಿಲ್ಲ. ಪ್ರಿಡೇಟರ್ ಏನು ಮಾಡುತ್ತೆ, ಓಸ್ಟ್ನ ಇಟ್ಕೊಂಡು ಕಿಲ್ ಮಾಡಿ ಅದನ್ನು ಫುಡ್ಡಾಗಿ ಯೂಸ್ ಮಾಡ್ಕೊಳುತ್ತೆ. ಆದರೆ ಪ್ಯಾರಾಸೈಟ್ ಹಂಗಲ್ಲ, ಓಸ್ಟ್ ಮೇಲೆ ಹೋಗಿ ಅದು ಅದನ್ನ ಜನರೇಷನ್ನ ಬೆಳೆಸ್ಕೊಂಡು ಓಸ್ಟನ್ನು ಆರ್ ಮಾಡಿಕೊಂಡು ಓಸ್ಟ್ ಮೇಲೆ ಡೆವಲಪ್ಮೆಂಟ್ ಆಗುತ್ತೆ. ಪ್ರಿಡೇಟರ್ ಓಸ್ಟ್ ಮೇಲೆ ಡೆವಲಪ್ಮೆಂಟ್ ಆಗೋದಿಲ್ಲ, ಅಂದರೆ ಪ್ರೇ ಮೇಲೆ ಡೆವಲಪ್ಮೆಂಟ್ ಆಗೋದಿಲ್ಲ, ಪ್ರೇನ ಇಟ್ಕೊಂಡು ತಿನ್ನುತ್ತೆ. ಇವಾಗ ಟೈಗರು ಜಿಂಕೆ ಮೇಲೆ ಹೋಗಿ ಕೂತ್ಕೊಂಡು ಅದು ಬದುಕೋದಿಲ್ಲ, ಜಿಂಕೆ ಬಾಡಿಗೆ ತಾನೇ ಅದಿರುತ್ತೆ, ಅದನ್ನು ಹಿಡ್ಕೊಂಡು ಸಾಯಿಸಿ ತಿನ್ನುತ್ತೆ ಆ ರೀತಿ. ಆದರೆ ಪ್ಯಾರಾಸೈಟ್ ಹಂಗಲ್ಲ, ಓಸ್ಟ್ ಆರ್ಗನಿಸಮ್ಸ್ ಮೇಲೆ ಇದ್ದು ಅದ್ರ ಮೇಲೆ ಶೆಲ್ಟರು ಎಲ್ಲ ಫುಡ್ ಎಲ್ಲ ತಗೊಂಡು ದೆನ್ ಅದಕ್ಕೆ ಡಿಸೀಸಸ್ನ ಕಾಸ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 174 ನೋಡೋಣ.
ಹೌ ಮೆನಿ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಪ್ರಿಡೇಟರ್ ಆಲ್ಸೋ ಹೆಲ್ಪ್ ಇನ್ ಮೈಂಟೈನಿಂಗ್ ಸ್ಪೀಸೀಸ್ ಡೈವರ್ಸಿಟಿ ಇನ್ ಎ ಕಮ್ಯುನಿಟಿ. ಒಂದು ಕಮ್ಯುನಿಟಿಲಿ ಪ್ರಿಡೇಟರು ಪ್ರೇ ಸ್ಪೀಸೀಸ್ನ ಮೈಂಟೈನ್ ಮಾಡುತ್ತೆ. ಯಾವ್ದು ಸ್ಪೀಸೀಸ್ ಜಾಸ್ತಿ ಆಗುತ್ತೆ ಅದನ್ನು ಇಟ್ಕೊಂಡು ತಿನ್ನುತ್ತೆ, ಅವ್ರ ಸ್ಪೀಸೀಸ್ನ ಜಾಸ್ತಿ ಆಗಬಿಡೋದಿಲ್ಲ, ಅವರಲ್ಲಿ ಕಾಂಪಿಟೇಷನ್ನ ಅವಾಯ್ಡ್ ಮಾಡುತ್ತೆ. ದಟ್ ಈಸ್ ಕರೆಕ್ಟ್. ಡಿಕಂಪೋಸಿಷನ್ ಈಸ್ ಲಾರ್ಜ್ಲಿ ಆನ್ ಆಕ್ಸಿಜನ್ ರಿಕ್ವೈರಿಂಗ್ ಪ್ರೋಸೆಸ್. ಡಿಕಂಪೋಸಿಷನ್ಗೆ ಆಕ್ಸಿಜನ್ ಜಾಸ್ತಿ ಬೇಕು. ದಟ್ ಈಸ್ ಕರೆಕ್ಟ್. ನಂಬರ್ ಆಫ್ ಟ್ರಾಪಿಕಲ್ ಲೆವೆಲ್ಸ್ ಇನ್ ಜಿ ಎಫ್ ಸಿ ಈಸ್ ನೆವರ್ ರಿಸ್ಟ್ರಿಕ್ಟೆಡ್ ಅಂತ ಇದೆ. ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಗ್ರೇಸಿಂಗ್ ಫುಡ್ ಚೆನ್ನಲಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಸ್ಟಾರ್ ಕಾರ್ನಿವರ್ ಆರ್ ಟರ್ಷರಿ ಕನ್ಸ್ಯೂಮರ್ಸ್, ಅಲ್ಲಿಗೆ ಅದು ರಿಸ್ಟ್ರಿಕ್ಟೆಡ್ ಆಗಿದೆ. ಹಾಗಾಗಿ ಅದು ನೆವರ್ ರಿಸ್ಟ್ರಿಕ್ಟೆಡ್ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಸಮ್ ಆಫ್ ದ ಆರ್ಗನಿಸಮ್ಸ್ ಆಫ್ ಡಿ ಎಫ್ ಸಿ ಆರ್ ಪ್ರೇ ಟು ಜಿ ಎಫ್ ಸಿ ಅಂತ ಹೇಳ್ತಾರೆ. ದಟ್ ಈಸ್ ಕರೆಕ್ಟ್. ಈಗ ನೋಡಿ, ಡಿ ಎಫ್ ಸಿಲಿರುವಂಥ ಅರ್ಥವರ್ಮ್ ನ ಕ್ರೌ ಸ್ಪ್ಯಾರೋ ಇಟ್ಕೊಂಡು ತಿನ್ನುತ್ತೆ. ಸೊ ಹಾಗಾಗಿ ಡಿ ಎಫ್ ಸಿಲಿರುವಂಥ ಆರ್ಗನಿಸಮ್ ಪ್ರೇ ಆಗಿ ಜಿ ಎಫ್ ಸಿ ಇಲ್ಲಿರುವಂಥ ಅನಿಮಲ್ಸ್ಗಳಿಗೆ ಅದು ಪ್ರೇ ಆಗಿ ಅದಕ್ಕೆ ಹಾರ ಆಗಿ ಅದು ಏನಾಗುತ್ತೆ ಸಪ್ಲೈ ಆಗುತ್ತೆ. ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಒನ್. ಸೊ ಆಪ್ಷನ್ ಈಸ್ ಒನ್. ನೆಕ್ಸ್ಟ್ ಕ್ವಶನ್ ನಂಬರ್ 175. ಗಿಫ್ಟ್ ಅಂತಂದರೆ ಝೈಗೋಟ್ ಇಂಟ್ರಾ ಫಲೋಪಿಯನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಈಸ್ ಯೂಶ್ವಲಿ ಅಪ್ಲೈಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಅಂತ ಹೇಳ್ತಾರೆ. ಝಿಫ್ಟ್ ಈಸ್ ದ ಟೆಕ್ನಿಕ್ ಆಫ್ IVF ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಆಫ್ಟರ್ ಫರ್ಟಿಲೈಜೇಷನ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಫಿಮೇಲಲ್ಲಿ ಶೀ ಈಸ್ ಕೇಪಬಲ್ ಫಾರ್ ಪ್ರೊಡ್ಯೂಸಿಂಗ್ ದ ಓಮ್, ಬಟ್ ಫರ್ಟಿಲೇಷನ್ ಆಗ್ತಿರೋದಿಲ್ಲ. ಫಲೋಪಿಯನ್ ಟ್ಯೂಬ್ ಡಸ್ ನಾಟ್ ಪ್ರೊವೈಡ್ ಎ ಸೂಟಬಲ್ ಕಂಡೀಷನ್ ಫಾರ್ ಮೀಟಿಂಗ್ ಆಫ್ ಸ್ಪರ್ಮ್ ಅಂಡ್ ಓವಮ್. ಇನ್ ಸಚ್ ಫಿಮೇಲ್ಸ್ IVF ಅಂಡ್ ET ಮಾಡ್ತಾರೆ. ಇನ್ವಿಟ್ರೋ ಫರ್ಟಿಲೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ವೇರ್ ದ ಫರ್ಟಿಲೇಷನ್ ಇಸ್ ಡನ್ ಇನ್ ದ ಟೆಸ್ಟ್ ಟ್ಯೂಬ್, ಆಫ್ಟರ್ ಫರ್ಟಿಲೈಜೇಷನ್ ದ ಎಂಬ್ರಿಯೋ ಈಸ್ ಇನ್ಸರ್ಟೆಡ್ ಇನ್ ಟು ದ ಫಲೋಪಿಯನ್ ಟ್ಯೂಬ್, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಸಿಫ್ಟ್. ಇಫ್ ದ ಎಂಬ್ರಿಯೋ ಇಸ್ ಇನ್ಸರ್ಟೆಡ್ ಇನ್ ಟು ದ ಯುಟರಸ್, ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಏನಾಗುತ್ತೆ, ಈ ಫಿಮೇಲ್ ಈಸ್ ಫರ್ಟೈಲ್ ಅಂಡ್ ಪ್ರೊವೈಡ್ ಫೇವರಬಲ್ ಅನ್ಫೇವರಬಲ್ ಎನ್ವೈರ್ಮೆಂಟ್, ಅನ್ಫೇವರಬಲ್ ಎನ್ವೈರ್ಮೆಂಟ್ ಫಾರ್ ಫರ್ಟಿಲೈಸಿಂಗ್ ಬಟ್ ಫೇವರಬಲ್ ಫಾರ್ ಇಂಪ್ಲಾಂಟೇಷನ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಆಪ್ಷನ್ ಒಂದು ಇದೆಯಲ್ಲ, ಅದು ಈ ಫಿಮೇಲ್ ಈಸ್ ಸ್ಟೆರೈಲ್ ಅಂಡ್ ಪ್ರೊವೈಡ್ ಅನ್ಫೇವರಬಲ್ ಎನ್ವೈರ್ಮೆಂಟ್ ಅಂದರೆ ಸ್ಟೆರೈಲ್ ಅಂತ ಆಯಿತು ಅಂತಂದರೆ ಅದು ಯಾವ್ದಾದ್ರು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇರುವಂಥದ್ದು, ಟರ್ನರ್ ಸಿಂಡ್ರೋಮ್ ಈ ರೀತಿ ಇರುವಂಥದ್ದು. ಈ ಫಿಮೇಲ್ ಈಸ್ ಫರ್ಟೈಲ್ ಆ್ಯಂಡ್ ಪ್ರೊವೈಡ್ ಫೇವರಬಲ್ ಎನ್ವೈರ್ಮೆಂಟ್ ಫಾರ್ ಇಂಪ್ಲಾಂಟೇಷನ್ ಇತ್ತು ಅಂತಂದರೆ ಅಲ್ಲಿ ಯಾವುದೇ ರೀತಿ ಅದು ತೊಂದರೆ ಇರೋದಿಲ್ಲ. ಸೊ ಅವರಿಗೆ IVF ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, 3 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 172 ನೋಡೋಣ. ಇಲ್ಲಿ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಕೊಟ್ಟಿದ್ದಾರೆ, ದ ಪಿಲ್ ಅಂತ ಕೊಟ್ಟಿದ್ದಾರೆ, ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಮೋಡ್ ಆಫ್ ಆ್ಯಕ್ಷನ್ಸಲ್ಲಿ. ಪಿಲ್ ಪ್ರಿವೆಂಟ್ಸ್ ಓವ್ಯುಲೇಷನ್, ಎ ಫಾರ್ ಸಿ. ಸೊ ನಮಗೆ ಗೊತ್ತಿರುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿರುವಂಥ ಎರಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಕಾಂಡಮ್, ಕಾಂಡಮ್ ಏನು ಮಾಡುತ್ತೆ, ಪ್ರಿವೆಂಟ್ ಸ್ಪರ್ಮ್ ರೀಚಿಂಗ್ ದ ಸರ್ವಿಕ್ಸ್, ದಟ್ ಈಸ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ದಟ್ ಈಸ್ ಬಿ ಫಾರ್ ಎ. ನೆಕ್ಸ್ಟ್ ವ್ಯಾಸಕ್ಟಮಿ ಅಂತ ಇದೆ, ವ್ಯಾಸಕ್ಟಮಿ. ಸೆಮೆನ್ ಕಂಟೈನ್ಸ್ ನೋ ಸ್ಪರ್ಮ್, ಸೆಮೆನ್ಸ್ ಇರುತ್ತೆ, ಇಟ್ ಡಸ್ ನಾಟ್ ಅಫೆಕ್ಟ್ ಇನ್ಸೆಮಿನೇಷನ್, ಬಟ್ ಸೆಮೆನ್ ಡಸ್ ನಾಟ್ ಕಂಟೈನ್ ಸ್ಪರ್ಮ್. ಸೊ ಹಾಗಾಗಿ ಸಿ ಫಾರ್ ಡಿ. ನೆಕ್ಸ್ಟ್ ಕಾಪರ್ ಟಿ, ಕಾಪರ್ ಟಿ ಪ್ರಿವೆಂಟ್ಸ್ ಇಂಪ್ಲಾಂಟೇಷನ್, ಇಟ್ ಸ್ಕ್ರ್ಯಾಚ್ ದ ಎಂಡೋಮೆಟ್ರಿಕಲ್ ವಾಲ್. ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ, 1 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ದ ಸ್ಟಡಿ ಆಫ್ ಕಾಂಪ್ಲೆಕ್ಸ್, ಕ್ವಶನ್ ನಂಬರ್ 180, ದ ಸ್ಟಡಿ ಆಫ್ ಕಾಂಪ್ಲೆಕ್ಸ್ ಫ್ಯಾಕ್ಟರ್ ಇನ್ವಾಲ್ಡ್ ಇನ್ ಗ್ರೋತ್ ಸಚ್ ಆಸ್ ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಅಂತ ಇದೆ. ಆ್ಯಕ್ಚುಲಿ ನಮಗೆ ಇನ್ಸುಲಿನ್ ಅಂದ ತಕ್ಷಣ ನಮ್ಗೆ ಏನಾಗುತ್ತಪ್ಪ ಅಂತಂದರೆ, ಇನ್ಸುಲಿನ್ ಅದು ಗ್ಲೂಕೋಸ್ ಲೆವೆಲ್ನ ಮೈಂಟೈನ್ ಮಾಡುತ್ತೆ ಬ್ಲಡ್ಡಲ್ಲಿ ಅಂತ ಹೇಳ್ತೀವಿ. ಓಕೆ, ಸೊ ಬ್ಲಡ್ಡಲ್ಲಿ ಗ್ಲೂಕೋಸ್ ಇರುವಂಥ ಬ್ಲಡ್ಡಲ್ಲಿರುವಂಥ ಗ್ಲೂಕೋಸ್ನ ತೆಗೆದು ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ, ಅದು ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಇದು ನಮಗೆ ಗೊತ್ತಿರೋಂಥದ್ದು. ಬಟ್ ದಟ್ ಇನ್ಸುಲಿನ್ ಇನ್ ಎಂಬ್ರಿಯೋ ಇದ್ದಾಗ ಅಲ್ಲೇ ಅದು ಗ್ಲೂಕೋಸ್ ತಗೊಳ್ಳೋಂಥ ಪರಿಸ್ಥಿತಿ ಇರೋದಿಲ್ಲ. ಎಂಬ್ರಿಯೋದಲ್ಲಿ ಆ ಇನ್ಸುಲಿನ್ ಜೀನು ಇನ್ಸುಲಿನ್ನ ಸಕ್ರೀಟ್ ಮಾಡುತ್ತೆ. ಆ ಇನ್ಸುಲಿನ್ ಏನಾಗಿ ಆ್ಯಕ್ಟ್ ಮಾಡ್ತಿರುತ್ತೆ, ಅದರ ಫಂಕ್ಷನ್ ಏನಿರುತ್ತೆ ಅಂತಂದಾಗ, ಸೊ ಅಲ್ಲಿ ಅದು ಗ್ರೋತ್ ಫ್ಯಾಕ್ಟರ್ ಆಗಿ ವರ್ಕ್ ಮಾಡ್ತಿರುತ್ತೆ. ಆ್ಯಂಡ್ ಇಟ್ ಈಸ್ ಇನ್ವಾಲ್ಡ್ ಇನ್ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಇಂಟು ಬೇಬಿ, ಅವ್ರ ಎಂಬ್ರಿಯೋ ಇಂಟು ಹಾಫ್ ಸ್ವಿಂಗ್ ಆಗಿ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅದು ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ಅದು ನಮಗೆ ಗೊತ್ತಾಗಿದ್ದ ಯಾವಾಗ ಅಂತಂದರೆ, ಇಟ್ ಈಸ್ ಬೈ ವಾಟ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಆಪ್ಷನ್ ಈಸ್ 2. ಓಕೆ, ಥ್ಯಾಂಕ್ ಯು.